ಮಹೇಶ್ವರಃ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ಭಗವತೇ. ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಋಷಭ ಆಗಿದ್ದಾನೆ. ಈಗ ಭರತ ಚರಿತ. ರಾಜ ಋಷಭನ ಮಗ. ರಾಜ ಅತ್ಯಂತ ಸಜ್ಜನ ಧರ್ಮಾತ್ಮ. ಏಕೆ ಅಪ್ಪ ಸಾಕ್ಷಾತ್ ಭಗವಂತನ ಅವತಾರವೇ ಆಗಿದ್ದ. ಆ ಸಂಸ್ಕಾರ ತನ್ನಲ್ಲಿತ್ತು. ಅದರಿಂದ ಭರತಸ್ತು ಮಹಾಭಾಗವತೋ ಯದಾ ಭಗವತ ಅವನಿತಲ ಪರಿಪಾಲನಾಯ ಸಂಚಿಂತಿತ. ರಾಜ್ಯ ಪರಿಪಾಲನೆ ನೀನು ಮಾಡಬೇಕಪ್ಪ ಎಂದು ಅಪ್ಪ ತನ್ನನ್ನು ಹೇಳಿದಾಗ, ತದ್ ಅನುಶಾಸನ ಪರಹ ಪಂಚಜನೀಂ ವಿಶ್ವರೂಪಂ ದುಹಿತರಂ ಉಪಯೇಮೆ, ಇದೆಲ್ಲ ಹೇಳಿದ್ದೇವೆ. ವಿಶ್ವರೂಪ ವಿಶ್ವರೂಪನ ಮಗಳು ಪಂಚಜನಿ ಎಂಬುವಳನ್ನು ಮದುವೆ ಮಾಡಿಕೊಂಡ. ತಸ್ಯಾಮುಹವ ಆತ್ಮಜಾನ್ ಕಾರ್ಸ್ನೇನ ಅನುರೂಪ. ಐದು ಮಕ್ಕಳು ಹುಟ್ಟಿದ್ದಾರೆ. ಆ ಐದು ಜನರು ಮಕ್ಕಳು ತನ್ನ ಅನುಕೂಲವಾಗಿದ್ದಾರೆ. ಅಂದರೆ ಜನರಿಗೆ, ಇದೆಲ್ಲ ನಾನು ಹೇಳಬೇಕಾಗಿಲ್ಲ, ಅಲ್ಲೇ ಇದೆ. ಜನರಿಗೆ ತನಗೆ ಮಕ್ಕಳಿಲ್ಲದವರಿಗೆ ಮಕ್ಕಳು ಬೇಕು ಅನಿಸುತ್ತದೆ. ಮಕ್ಕಳು ಹುಟ್ಟಿದ ನಂತರ ಅವರು ಎಂಥವರಾಗಬೇಕು, ಹೇಗಿರಬೇಕು ಅಂದರೆ ಅನುಕೂಲರಾಗಬೇಕು. ಅನುರೂಪಾನ್ ಅಂದರೆ ಸಂಸ್ಕಾರವಂತರು, ಬುದ್ಧಿವಂತರು, ತಮ್ಮ ಮಾತು ಕೇಳುವವರು, ತಮಗೆ ಯಾವ ಬಗೆಯಾದ ಆಸೆ ಇದೆಯೋ ಅಂಥವರಾಗಬೇಕು ಅಲ್ಲವೇ. ಅದು ಮಾತ್ರ ದೊಡ್ಡ ಕೆಲಸ. ಬ್ರಹ್ಮಜ್ಞಾನವೇ ಆಗಬಹುದೇ ಹೊರತು ಮಕ್ಕಳು ತಮ್ಮ ಇಷ್ಟಕ್ಕೆ ಅನುಗುಣವಾಗಿರಬೇಕೆನ್ನುವುದು ಮಾತ್ರ ದೊಡ್ಡ ಕೆಲಸ. ಅದು ಯಾರಿಗೂ ಆಗಲ್ಲ ಅನಿಸುತ್ತೆ ಅಲ್ಲವೇ. ಏಕೆಂದರೆ ನೋಡ್ತೀವಿ, ಎರಡು ಬಗೆ ಜನರನ್ನು ನೋಡ್ತೀವಿ. ಕೆಲವರಿಗೆ ಅವನು ಬುದ್ಧಿವಂತನಾಗಬೇಕು ಅಂತ, ಅವರು ಶಾಲೆಗೆ ಹೋಗಲ್ಲ, ಏನು ಹೋದರೂ ಒಂದು ಮೂರನೇ ಐದನೇ ಕ್ಲಾಸ್ಗೆ ಮುಗಿಸ್ಬಿಡ್ತಾನೆ. ಅವರು ಇನ್ನೇನು ಕ್ರಿಕೆಟ್ ಆಟ ಆಡ್ತಾನೆ, ಅಥವಾ ಏನೋ ಬಿಸ್ನೆಸ್ ಮಾಡ್ತಾನೆ, ಅಥವಾ ಇನ್ನೇನು ವ್ಯಾಪಾರ ಮಾಡ್ತಾನೆ, ಇನ್ನೇನು ಜನರಲ್ಲಿ ಲೀಡರ್ ಆಗುತ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ಊರಿನಲ್ಲಿರುವ ಏನಾದರೂ ಜಗಳ ಇದ್ದರೆ ಅವರಿಗೆ ಲೀಡರಾಗಿ ಏನೋ ಮಾಡಿಬಿಡ್ತಾರೆ. ಅಪ್ಪಕ್ಕೇನೋ ಇವನು ಡಾಕ್ಟರ್ ಆಗಬೇಕು ಎಂದಿರ್ತದೆ. ಇವರು ಡಾಕ್ಟರ್ ಬಿಟ್ಟು ಮಿಕ್ಕದೆಲ್ಲದು ಮಾಡ್ತಾರೆ ಅಲ್ಲ, ಹಾಗಿರುತ್ತೆ. ಅಥವಾ ಕೆಲವರಿಗೆ ಅನಿಸ್ತದೆ, ನನ್ನ ಮಗ ಲೀಡರ್ ಆಗಬೇಕು, ಮಂತ್ರಿ ಆಗಬೇಕು, ರಾಜಕೀಯಕ್ಕೆ ಬರಬೇಕು. ಅವ್ರು ರಾಜಕೀಯನ ಅವ್ರಿಗೆ ಅಸಹ್ಯವಾಗ್ತದೆ, ಅವ್ರು ಇನ್ನೇನೋ ಮಾಡ್ತಾನೆ ಅಲ್ಲವೇ. ಹೀಗೆ ತನ್ನ ತಾಯಿ ತಂದೆಗೆ ಯಾವ ಅಭಿಲಾಷ ಇರುತ್ತದೋ ಅದಕ್ಕೆ ಭಿನ್ನವಾಗಿ ಅವರು ಇರುತ್ತಾನೆ. ಇದು ಸಹಜವಾಗಿ ಕಂಡುಬರುವುದು. ತನ್ನ ಅಭಿಪ್ರಾಯ ತನ್ನ ರುಚಿಗೆ ಅನುಗುಣವಾಗಿ, ಇಲ್ಲಿ ನೋಡಿ ಅನುರೂಪಾನ್ ಪುತ್ರಾನ್ನೆಂದು ಹೇಳುತ್ತಾನೆ. ಅನುರೂಪವಾದ ಪುತ್ರರು ಸಿಕ್ಕುವುದು ತುಂಬ ಕಷ್ಟ. ಇನ್ನೊಂದು ವಿಚಿತ್ರ ಆಗ್ತದೆ ಗೊತ್ತಾ, ತನ್ನ ಅಪ್ಪಗೆ ಇವರು ಲೌಕಿಕರಾಗಿ ಏನೋ ಒಂದು ಬುದ್ಧಿವಂತನಾಗಿ ಏನೋ ಅಧಿಕಾರ ಪಡ್ಕೊಂಡು ದೊಡ್ಡವನಾಗಬೇಕು ಅನಿಸುತ್ತದೆ. ಇವರಿಗೆ ಯಾವುದ ಮೇಲೆ ರುಚಿ ಇಲ್ಲ, ಇವರಿಗೆ ಆಧ್ಯಾತ್ಮಿಕ ರುಚಿ ಬಂದು ಇವರು ಸನ್ಯಾಸಿ ಆಗಿಬಿಡ್ತಾರೆ. ಅದು ಅಪ್ಪಕ್ಕೆ ಎಷ್ಟು ಬೇಜಾರು, ಅಯ್ಯೋ ಏನು ಇಷ್ಟು ಮೂರ್ಖ ಹುಟ್ಟಿದೆ, ಏನೇನು ಮಾಡ್ತಾನೆ, ನಮಗೆ ಇದಿರುತ್ತೆ. ಕೆಲವರಿಗೆ ಇದು ತುಂಬ ಕಡಿಮೆ. ಕೆಲವರಿಗೆ ಏನಂತದೆ, ಅವರ ಆಧ್ಯಾತ್ಮಿಕ ಸಾಧಕನಾಗಬೇಕು ಅಂದರೆ ಅವರು ಅದೊಂದು ಬಿಟ್ಟು ಮಿಕ್ಕದೆಲ್ಲದು ಮಾಡ್ತಾನೆ. ಆಧ್ಯಾತ್ಮಿಕ ಒಂದು ಬಿಟ್ಟು ಮಿಕ್ಕದೆಲ್ಲದು ಲೌಕಿಕ ವ್ಯವಹಾರದಲ್ಲಿ ಮಹಾಚತುರನಾಗುತ್ತಾನೆ. ಆಧ್ಯಾತ್ಮಿಕತೆ ಅಂದರೆ ಒಂದು ಚೂರು ಬರಲ್ಲ, ಎರಡು ಬಗೆ ಇರುತ್ತಾನೆ ಅಲ್ಲ. ಆದ್ದರಿಂದ ತನ್ನ ಅಭಿಪ್ರಾಯಕ್ಕೆ ತನ್ನ ಸಂಸ್ಕಾರಕ್ಕೆ ಅನುಗುಣನಾಗಿರುವ ಪುತ್ರ ಹುಟ್ಟುವುದೆನ್ನುವುದು ತುಂಬ ಅಪರೂಪ.
ಇಲ್ಲ ಎಂದಲ್ಲ, ಪ್ರಪಂಚದಲ್ಲಿ ಎಲ್ಲ ಬಗ್ಗೆ ಜನರಿದ್ದಾರೆ, ಜನರಿಲ್ಲ ಎಂದಲ್ಲ. ಆ ಬುದ್ಧಿ ಆ ಸಂಸ್ಕಾರ ತನ್ನ ಬುದ್ಧಿಗೆ ಅನುಗುಣವಾಗಿರುವನು ಇನ್ನೊಂದು ಕಡೆ ಹುಟ್ಟುತ್ತಾನೆ, ಇಲ್ಲಿ ಹುಟ್ಟಲ್ಲ ಅಲ್ಲವೇ. ಇಲ್ಲಿ ಹುಟ್ಟಿದ್ದನ್ನು ಇವನಿಗೆ ಸಂತೋಷವಾಗ್ತಿತ್ತು. ಅದಕ್ಕೋ ಇದೆಲ್ಲ ಹೇಳುವುದೇನೆಂದರೆ, ನಾನು ಜನರಿಗೆ ತನ್ನ ಅದಕ್ಕೆ ದೊಡ್ಡ ಪುಣ್ಯ ಬೇಕು, ತನ್ನ ಅನುಕೂಲ ಜನಾ ಅನುಕೂಲ ಮಕ್ಕಳು ಹುಟ್ಟಬೇಕಂದರೆ ಅದಕ್ಕೆ ಇಂದು ತಸ್ಯಾಮೋಹವ ಆತ್ಮಜಾನ್ ಕಾರ್ಸ್ನೇನ ಅನುರೂಪ. ಕಾರ್ಸ್ನೇನ ಅಂದರೆ ಪೂರ್ಣವಾಗಿ ತನಗೆ ಅನುಕೂಲವಾಗಿದ್ದಾರಂತೆ. ಕಾರ್ಸ್ನೇನ ಅನುರೂಪ ಆತ್ಮನಃ ಅನುರೂಪ, ತನ್ನಗೆ ಇಷ್ಟಕ್ಕೆ ಅಭಿಪ್ರಾಯಕ್ಕೆ ತನ್ನ ಸಂಸ್ಕಾರ ತನ್ನ ರುಚಿಗೆ ಅನುಗುಣವಾಗಿ ಮಕ್ಕಳು ಹುಟ್ಟಿದ್ದರಂತೆ. ಐದು ಜನರು ಬಾ, ಐದು ಜನರು ಹಾಗೆ ಇದ್ದರಂದರೆ ಅದು ಎಷ್ಟು ಪುಣ್ಯ ನೋಡಿ. ಈ ಯಾರು ಇದು ಯಾರಿಗೆ? ಋಷಭ, ಋಷಭದೇವನಿಗೆ. ಜನಯಾಮಾಸ ಭೂತಾದಿರಿವ, ಅವನು ಭರತನಿಗೆ ಹುಟ್ಟಿದ್ದ. ಹಾಂ, ಭರತನಿಗೆ. ಭೂತಾದಿರಿವ ಭೂತ ಸೂಕ್ಷ್ಮಾಣಿ ಸುಮತಿಂ ರಾಷ್ಟ್ರಭೂತಂ, ಅವರ ಹೆಸರು ನೋಡಿ, ಅವರ ಹೆಸರು ಸುಮತಿ ರಾಷ್ಟ್ರಭೃತ್, ಏನು ಸುದರ್ಶನಂ ಆವರಣಂ ಧೂಮ್ರಕೇತುಂ ಅಜನಾಭಂ ನಾಮೈತದ್ವರ್ಷಂ ಭಾರತಮಿತಿ ಯಥ ಆರಭ್ಯ ವ್ಯಪದಿಶಂತಿ ಅಂತ. ಸ ಬಹುವಿನ್ ಮಹೀಪತಿ, ಅವರು ಸರ್ವಜ್ಞ. ಈ ರಾಜ, ಈ ಭರತ ರಾಜ ಸರ್ವಜ್ಞ ಅಂದರೆ ಎಲ್ಲ ಶಾಸ್ತ್ರಗಳು ಎಲ್ಲ ಗೊತ್ತಿರುವವನು. ಮಹೀಪತಿ ಪಿತೃಪಿತಾಮಹವತ್ ಉರುವತ್ಸಲತೆಯ, ಪ್ರಜೆಗಳನ್ನು ಹೇಗೆ ಪರಿಪಾಲನೆ ಮಾಡ್ತಾ ಇದ್ದಾನೆ ಅಂದರೆ ತಾಯಿ ತಂದೆ ಹಾಗೆ, ತಾಯಿ ತಂದೆ ಹಾಗೆ ಪರಿಪಾಲನೆ ಮಾಡುವುದು, ಅವರಿಗೆ ಏನೇನು ಬೇಕೋ ಎಲ್ಲ ಬೇಕಾಗಿದ್ದೆಲ್ಲ ಕೊಡುವುದು ಹಾಗೆ. ಉರುವತ್ಸಲತೆಯ ಸ್ವೇ ಸ್ವೇ ಕರ್ಮಣಿ ವರ್ತಮಾನ ಪ್ರಜಾ, ಜನರು ತಮ್ಮ ತಮ್ಮ ಸ್ವಧರ್ಮವನ್ನು ಆಚರಿಸುವರಾಗಬೇಕು. ತಮ್ಮ ತಮ್ಮ ಧರ್ಮವನ್ನು ಆಚರಿಸುವಂಥ ಜನರನ್ನು ಪರಿಪಾಲನೆ ಮಾಡುವುದು ಸುಲಭ, ಇವನು ಸಜ್ಜನನಾದರೆ. ಇಲ್ಲದಿದ್ದರೆ ಇಬ್ಬರಿಗಿಬ್ಬರಿಗೆ ಹೊಂದಾಣಿಕೆ ಆಗಲ್ಲ. ವರ್ತಮಾನ ಪಾನಃ ಪ್ರಜಾ ಸ್ವಧರ್ಮ ಅನುವರ್ತಮಾನ ಪರ್ಯಪಾಲಯತ್. ರಾಜ ತನ್ನ ಸ್ವಧರ್ಮ ಆಚರಿಸ್ತಾ ಇದ್ದಾನೆ, ಪ್ರಜೆಗಳು ತಮ್ಮ ಧರ್ಮ ಆಚರಿಸ್ತಾ ಇದ್ದಾರೆ, ಅಂಥ ಪ್ರಜೆಗಳನ್ನು ಪರಿಪಾಲನೆ ಮಾಡುತ್ತಿದ್ದ. ಇಷ್ಟುವರೆಗೆ ಕಥ ಇದೆ, ಇನ್ನೂ ಆಗ್ತಾ ಇದೆ. ಈ ಜಯ ಚ ಭಗವಂತಂ, ಈ ರಾಜ ಸಾಮಾನ್ಯನಲ್ಲ, ಮಹಾಭಕ್ತ, ಧರ್ಮಾತ್ಮ, ವೈರಾಗ್ಯ ಇತ್ತು, ಎಲ್ಲ ಇತ್ತು. ಈ ಜಯ ಚ ಭಗವಂತಂ ಯಜ್ಞಕೃತ ರೂಪಂ, ಭಗವಂತ ಯಜ್ಞಸ್ವರೂಪನೇ ಆಗುತ್ತಾನೆ ನೋಡಿ. ಯಜ್ಞದಿಂದ ಭಗವಂತನನ್ನು ಆರಾಧನೆ ಮಾಡ್ತೀವಿ, ಆದರೆ ಯಜ್ಞಸ್ವರೂಪವು ಸಾಕ್ಷಾತ್ತು ಭಗವಂತನೇ. ಅದರಿಂದ ಯಜ್ಞಕ್ರತುರೂಪಂ ಕ್ರತುಭಿರುಚಾವಚೈಹಿ, ಬಗೆ ಬಗೆ ಯಜ್ಞಗಳಿಂದ. ಶಾಸ್ತ್ರದಲ್ಲಿ ಹೇಳಿರುವ ಕೆಲವು ದೊಡ್ಡ ಯಜ್ಞಗಳಿವೆ, ಕೆಲವು ಸಣ್ಣಪುಟ್ಟ ಯಜ್ಞಗಳಿವೆ. ಎಲ್ಲ ಬಗೆಯಾದ ಯಜ್ಞಗಳು ಭಗವಂತನ ಆರಾಧನವೇ ಎಂದು ತಿಳ್ಕೊಂಡು ಯಜ್ಞ ಮಾಡುತ್ತಿದ್ದ. ಎಲ್ಲ ಬಗೆಯಾದ ಉಚ್ಚಾವಚೈಹಿ, ಉತ್ಕೃಷ್ಟ ಯಜ್ಞಗಳು, ಸಾಮಾನ್ಯ ಯಜ್ಞಗಳು. ಹವಿಹಿ ಹವಿಷ್ಯು ಅಧ್ವರ್ಯುಭಿ, ಇದೊಂದು ಟೆಕ್ನಿಕಲ್. ಅಧ್ವರ್ಯು ಅಂದರೆ ಯಜುರ್ವೇದ, ಈ ಕಾಲದಲ್ಲಿ ಹೆಚ್ಚು ಯಜುರ್ವೇದಿಗಳೇ ಇದ್ದಾರೆ, ನಿಮಗೆಲ್ಲ ಕಂಡುಬರುವ ಯಜುರ್ವೇದಿಗಳೇ. ಸೊ ಯಜುರ್ವೇದ ಅಧ್ವರ್ಯುಗಳು, ಯಜುರ್ವೇದ ಗೊತ್ತಿರುವ ಆ ಅಧ್ವರ್ಯುಗಳು ವಿಹಿ ಗೃಶ್ಯಮಾಣೇಶು, ಅವರು ಈ ಯಜ್ಞ ಮಾಡುತ್ತಾ ಇರುವಾಗ, ಸ ಯಜಮಾನ ಯಜ್ಞಭಾಗೋ ದೇವಾಂಸ್ತಾನ್, ಇವರು ಅಧ್ವರ್ಯು ಮಾಡುತ್ತಾ ಇರುವಾಗ, ಋತ್ವಿಜರನ್ನು ಕರೆದು ಯಜ್ಞ ಮಾಡುತ್ತಾ ಇರುವಾಗ, ಆ ಯಜ್ಞದಲ್ಲಿ ಯಾವ ಯಾವ ದೇವತರನ್ನು ಆರಾಧನೆ ಮಾಡ್ತಾ ಇದ್ದಾರೋ ಆ ದೇವರನ್ನೆಲ್ಲ ವಿಶ್ವರೂಪ ಪರಮಾತ್ಮ ಎಂದೇ ನೋಡುತ್ತಾ ಇದ್ದ. ಪುರುಷಾವಯವೇಶು ಅಭ್ಯಧ್ಯಾಯತ್ ನಿಜಪುರುಷ ಹಲ್ಲಿಖಿತ, ನಿಜಪುರುಷ ಹೃಲ್ಲಿಖಿತೇನ ಆತ್ಮನಿ ಪುರುಷ ರೂಪೇಣ ವಿರೋಚಮಾನೆ ಉಚ್ಚೈಸ್ತರಾಂ ಭಕ್ತಿ ಅನುದಿನಂ ಏಧಮಾನ ರಜ ಅಜಾಯತ. ಹಾಗೆ ಯಜ್ಞಗಳು ಪೂಜೆಗಳು ಮಾಡ್ತಾ ಮಾಡ್ತಾ ಪ್ರತಿದಿನ ಅವರಿಗೆ ಭಕ್ತಿ ಬೆಳೆದು ಬೆಳೆದು ಎಷ್ಟು ಬೇಗ ಬೆಳೆದಿತ್ತಂದರೆ ಅವರಿಗೆ ಎಲ್ಲವೂ ಜಗತ್ತೆಲ್ಲ ಭಗವನ್ಮಯವಾಗೇ ತೋರುತ್ತಿತ್ತು. ವಿಶ್ವರೂಪ ಪರಮಾತ್ಮನ ಭಕ್ತಿ ಬಂದುಬಿಟ್ಟಿತು. ಸ್ವತನಯೇಭ್ಯಃ, ಈಗ ಎಲ್ಲ ಜಗತ್ತೆಲ್ಲವೂ ಭಗವನ್ಮಯವೇ ಆಯಿತು. ಈಗ ಇನ್ನೂ ರಾಜ್ಯ ಏಕೆ ನನಗೆ, ಪರಿಪಾಲನೆ ಏಕೆ, ಮಕ್ಕಳು ಬೆಳೆದಿದ್ದಾರೆ, ಹಿರಿಯರಾಗಿದ್ದಾರೆ, ಅವರಿಗೆ ನಾನು ರಾಜ್ಯ ಒಪ್ಪಿಸಿ ಈಗ ನಾನು ಸಾಧನದಲ್ಲೇ ಪೂರ್ತಿಯಾಗಿ ಫುಲ್ ಟೈಮ್ ಮುಳುಗಿರಬೇಕು ಅಂದ್ಕೊಂಡ. ಸ್ವತನಯೇಭ್ಯೋ ರಿಕ್ತಂ ಪಿತೃಪೈತಾಮಹಂ, ತನ್ನ ಸಂಪದ ರಾಜ್ಯ ಸಂಪದ ಅಂತ ಮಕ್ಕಳಿಗೆ ಹಂಚಿಬಿಟ್ಟು, ಯಥಾದಾಯಂ ವಿಭಜ್ಯ ಸ್ವಯಂ ಸಕಲ ಸಂಪನ್ನಿಕೇತಾತು ಸನಿಕೇತ, ಎಲ್ಲ ಸಂಪದಗಳಿಂದ ಸಂಪದಲು ಕೂಡಿರುವಂಥ ಆ ರಾಜ್ಯ, ಏನು ಹೇಳ್ತಾರೆ, ರಾಜನ ಅರಮನೆ, ಅರಮನೆಯಲ್ಲಿ ಸರ್ವ ಸೌಕರ್ಯೋಪೇತವಾಗಿರುವ ಅರಮನೆಯನ್ನು ಬಿಟ್ಟು ಕಾಡಕ್ಕೆ ಹೋದ. ಸ್ವನಿಕೇತಾತು ಪುಲಹಾಶ್ರಹಂ, ಪುಲಹ ಎಂದು ಒಂದು ಋಷಿ ಇರುತ್ತೆ, ಸಪ್ತ ಋಷಿಗಳಲ್ಲಿ ಪುಲಹ, ಪುಲಹ ಪುಲಸ್ತ್ಯಹ
ಕ್ರತುಹು ಇತ್ಯಾದಿ ಋಷಿಗಳಿದ್ದಾರೆ, ಆ ಪುಲಹ ಆಶ್ರಮ ಇದೆ, ಅಲ್ಲಿಗೆ ಹೋಗ್ಬಿಟ್ಟ. ಪ್ರಭವ್ರಾಜ ಅಲ್ಲಿ ಹೋಗಿ ಭಕ್ತಿ ಯೋಗೇನ ಪರಿಪ್ಲುತಪ, ಏಕೆಂದರೆ ಇಷ್ಟು ದಿವಸ ನೋಡಿ ಗೃಹಸ್ಥರಾಗಿರುವಾಗಲೇ ಭಕ್ತಿಗೆ ಬೇಕಾಗಿದ್ದೆಲ್ಲ ಸಾಧನ ವೈರಾಗ್ಯ ಎಲ್ಲ ಕಲಿತುಕೊಳ್ಳಬೇಕು. ಕಲಿತುಕೊಂಡಿದ್ದು ಇನ್ನೂ ಸೂಕ್ಷ್ಮವಾಗಿ ಒಳಹೊಕ್ಕು ಇರುವ ಏನಾದರೂ ಸೂಕ್ಷ್ಮವಾಗಿ ದೋಷ ಇದ್ದರೆ ಮನೋದೋಷ, ಅದನ್ನು ತೆಗೆಯುವುದಕ್ಕೆ ಸನ್ಯಾಸಾಶ್ರಮ. ಮೊದಲು ಮೇಲೆ ಮೇಲೆ ದೋಷಗಳನ್ನೆಲ್ಲ ತೆಗೆದು ಮೇಲೆ ಮೇಲೆ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಭಗವದ್ಭಕ್ತಿ ಕಲಿಯುವುದು ಮೊದಲು ಗೃಹಸ್ಥಾಶ್ರಮದಲ್ಲೇ ಆಗುತ್ತದೆ. ಕರ್ಮಯೋಗ, ಎಲ್ಲ ಕರ್ಮಯೋಗ ಭಗವದ್ ಉಪಾಸನ ಮಾಡಿಕೊಂಡು ಸೂಕ್ಷ್ಮವಾದ ಸಾಧನಕ್ಕೋಸ್ಕರ ಸನ್ಯಾಸಿ ಅಷ್ಟೇ ಹೊರತು ಮನಸ್ಸು ತುಂಬ ಬಹಿರ್ಮುಖನಾಗಿರುವಾಗ ಸನ್ಯಾಸ ತಗೊಳ್ಬಾರದು, ಏಕೆಂದರೆ ಅಲ್ಲಿ ಕಲಿಯುವಕ್ಕೆ ಅವಕಾಶ ಕಡಿಮೆ. ಆದ್ದರಿಂದ ಇವರು ಮೊದಲೇ ಯಜ್ಞಯಾಗಾದಿಗಳು ಮಾಡುತ್ತಾ ಭಕ್ತಿಯನ್ನು ಕಲಿತುಕೊಂಡು ಸಾಧನಕ್ಕೆ ಅವಕಾಶ ಎಲ್ಲ ಸಿದ್ಧತೆ ಮಾಡಿಕೊಂಡು ಸನ್ಯಾಸಿಯಾಗಿದ್ದಾರೆ. ಏಕೆಂದರೆ ಕೊನೆಯ ಸಮಯದಲ್ಲಿ ಏಕಾಂತದಲ್ಲಿದ್ದರೆ ಅಂತರ್ಮುಖವಾಗೇ ಸಾಧನ ಮಾಡಬೇಕು, ಹೊರಗಿನ ಸಾಧನ ಬೇಕಾಗಿಲ್ಲ. ಹೊರಗಿನ ಸಾಧನ ಎಲ್ಲ ದಾಟಿ ಹೋಗಿದ್ದಾನೆ, ಇನ್ನು ಮೇಲೆ ಮಟ್ಟಕ್ಕೆ ಬಂದಿದ್ದ. ಅಷ್ಟು ಉತ್ಕೃಷ್ಟವಾದ ಭಕ್ತನಾಗಿದ್ದಾನೆ. ಭಕ್ತಿಯೋಗೇನ ಪರಿಪ್ಲುತ ಪರಮಹಲ್ಲಾದ, ಭಕ್ತಿಯೋಗದಿಂದ ಭಕ್ತಿ ಭಾವದಿಂದ ತುಂಬಿ 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 ಆನಂದ ಪರವಶನಾಗಿದ್ದಾನೆ. ಪರಮ ಆಹ್ಲಾದ, ಗಂಭೀರ ಹೃದಯ, ಅವರ ಹೃದಯವು ಮಹಾಗಂಭೀರವಿತ್ತು. ಗಂಭೀರ ಹೃದಯ ಹೃದವ ಹೃದಯ ಹೃದ ಅವಗಾಢ ಧಿಷಣ, ತನ್ನ ಹೃದಯದಲ್ಲೇ ಭಗವಂತನ ಸ್ಮರಣ ಅವರಿಗೆ ಎಷ್ಟು ಆನಂದ ಅಂದರೆ ಪ್ರಪಂಚದಲ್ಲಿ ಯಾವ ವಸ್ತುವು ಯಾವ ಘಟನೆ ಯಾವುದೂ ಅವರಿಗೆ ಅಷ್ಟು ಆನಂದ ಕೊಡುತ್ತಿರಲಿಲ್ಲ. ಅಷ್ಟು ಆನಂದದಲ್ಲಿ ಮುಳುಗಿದ್ದಾನೆ. ಅವರಿಗೆ ಅನಿಸಿತು ಇನ್ನೇನು ಬೇಕು, ನನ್ನ ಹೃದಯದಲ್ಲೇ ಭಗವಂತನ ಸ್ಮರಣದಿಂದ ಆನಂದ ಉಂಟಾದರೆ, ಹೊರಗಿಂದು ಏನಿದ್ದರೂ ಹೇಗಿದ್ದರೂ ಸಹಿಸಿಕೊಂಡುವ ಬುದ್ಧಿ ಬಂದರೆ ನಾನು ಕಾಡಿನಲ್ಲಿ ನಿಶ್ಚಿಂತವಾಗಿ ಜೀವಿಸಬಹುದು. ಏಕೆ, ಹೊರಗಿನ ವಸ್ತುಗಳು ಬೇಕಾಗಿಲ್ಲ, ಸೇವಕರು ಪತ್ನಿಯನ್ನು ಯಾರು ಯಾರು ಬೇಕಾಗಿಲ್ಲ, ಮಕ್ಕಳ ಜೊತೆಗೆ ಇರುವುದು, ಅವರನ್ನು ನೋಡಬೇಕು ಇವರು ನೋಡಬೇಕು. ಕೆಲವರಿಗೆ ಮನೆಯಲ್ಲಿರುವಾಗ ಮಕ್ಕಳ ಸೇವೆ ಬೇಕಾಗಿಲ್ಲದಿದ್ದರೂ ಅವ್ರನ್ನ ನೋಡಬೇಕು, ಸುಮ್ಮನೆ ನೋಡಿದ್ದರೆ ಸಾಕು, ಏನೋ ಇವರಿಗೆ ಆನಂದ ಅಲ್ಲವೇ. ಟಿ ವಿ ನೋಡಿದ್ದಕ್ಕಿಂತ ಹೆಚ್ಚು ಆನಂದ ಮಕ್ಕಳು ನೋಡಿದರೆ ಅವರಿಗೆ, ಅವ್ರಿಗೆ ಗೃಹಸ್ಥರಿಗೆ ಅನಿಸುತ್ತದೆ. ಯಾಕೆಂದರೆ ನಾನು ಕೆಲವರನ್ನು ನೋಡಿದ್ದೀನಿ, ಅದಕ್ಕಾಗಿ ಹೇಳ್ತಾ ಇದ್ದೆ. ಕೆಲವ್ರನ್ನ ಹಾಗೆ ನೋಡಿದ್ದೀನಿ, ಅವ್ರಿಗೆ ಎಲ್ಲಕ್ಕಿಂತ ಅದೇ ಆನಂದ. ಅವರೇನು ಬೇಕಾಗಿಲ್ಲ ಸೇವಾ, ನಿಮ್ಮೆಲ್ಲ ಕೈಕಾಲು ಚೆನ್ನಾಗಿದೆ, ಆದರೆ ಅವ್ರು ನೋಡಬೇಕನ್ಸುತ್ತೆ. ಇವರಿಗೆ ಅದು ದಾಟಿ ಹೋದ, ಮಕ್ಕಳನ್ನು ನೋಡಬೇಕು, ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಮಾಡಿದ್ದಾರೆ, ರಾಜ್ಯಪಾಲನ ಚೆನ್ನಾಗಿ ಮಾಡ್ತಾ ಇದ್ದಾರಾ, ಅದೇನೋ ಅವರು ಪಡ್ಕೊಂಡು ಬಂದರೆ, ಸನ್ಮಾನಗಳನ್ನು ಪಡ್ಕೊಂಡು ಬಂದರೆ ಮಕ್ಕಳು, ಇವರಿಗೆ ಆನಂದ. ಅಂದರೆ ತಾನು ಸಾಧಿಸುವುದು ಮುಗಿದು ಹೋಯಿತು, ಮಕ್ಕಳು ಏನಾದರೂ ಸಮಾಜದಲ್ಲಿ ಕೀರ್ತಿ ಹಣ ಒಳ್ಳೆಯದು ಸಾಧಿಸಿದ್ದರೆ ಅದು ಕೇಳಬೇಕೆನಿಸುತ್ತದೆ ಸುದ್ದಿ, ಕೇಳಿದರೆ ಅವರಿಗೆ ಆನಂದ. ನೋಡು, ಅದು ಒಂದು ಆಸಕ್ತಿ, ಕೇಳಿದರು ಒಂದು ಆನಂದ, ಅಥವಾ ನೋಡಿದರೆ ಆನಂದ. ಅವರು ಸೇವೆ ಮಾಡಬೇಕಾಗಿಲ್ಲ, ಆದರೆ ಅವರನ್ನು ನೋಡಿದರೆ ಆನಂದ. ಆಗಾಗ ಬಂದು ಒಂದು ಸಲ ಭೇಟಿ ಆಗಬೇಕು, ಕಣ್ಣು ಎದುರಾಗಿ ಏನಾದರೂ ಹಬ್ಬ ಬರುತ್ತದೆ ನೋಡಿ, ವಿಶೇಷ ಹಬ್ಬ ದಿನಗಳಲ್ಲಿ ಅವಶ್ಯವಾಗಿ ಮಕ್ಕಳು ಕಂಡು ಬರಬೇಕು. ಹಾಗೇ ಇರುತ್ತದೆ. ಇವರಿಗೆ ಅದೆಲ್ಲ ಹೋಯಿತು. ಇನ್ನು ಯಾರು ಸೇವಾ, ಮಕ್ಕಳ ಸೇವಾ, ಇನ್ನು ಸೇವಕರ ಸೇವಾ, ಮಂತ್ರಿಗಳ ಸೇವಾ, ಯಾರ ಸೇವಾ ಬೇಕಾಗಿಲ್ಲ. ಏಕೆ, ಹೃದಯದಲ್ಲೇ ಭಗವಂತನ ಸ್ಮರಣ ಆರಾಧನಾ ಧ್ಯಾನ ಇರುವುದರಿಂದ, ಆ ಆನಂದದಲ್ಲಿ ಮುಳುಗಿರುವುದರಿಂದ ಹೊರಗಿನ ವಿಷಯಗಳು ಅವರಿಗೆ ಬೇಕನಿಸಲೇ ಇಲ್ಲ. ಮಕ್ಕಳು ತಮ್ಮ ತಮ್ಮ ಕೆಲಸ ನೋಡ್ಕೊಳ್ತಾರೆ, ನೋಡ್ಕೊಳ್ಳಲಿ, ಅದು ನಾನು ಹೇಳಬೇಕಾಗಿಲ್ಲ, ನನಗೆ ಬಂದು ಹೇಳಬೇಕಾಗಿಲ್ಲ, ಏನೇ ಮಾಡಲಿ ನನ್ನ ಸಂಬಂಧವಿಲ್ಲ, ಬಿಡಲಿ. ಅಂದರೆ ಪ್ರಪಂಚದಲ್ಲಿ ಎಷ್ಟು ಜನರಿದ್ದಾರೆ ಗೊತ್ತಾ? ಅನೇಕ ಜನರು, ಅವರಿಗೂ ಮಕ್ಕಳಿದ್ದಾರೆ, ಅವರವರು ಏನೋ ಉದ್ಯೋಗಗಳು ಮಾಡ್ತಾರೆ, ಏನೋ ಮಾಡ್ತಾರೆ. ಅವರೆಲ್ಲರಿಗೂ ಏನಾಯಿತು, ಏನು ಪಡ್ಕೊಂಡಿದ್ದೀರಿ, ಎಷ್ಟು ಕೀರ್ತಿ ಆಯಿತು, ಎಷ್ಟು ಹಣ ಸಂಪಾದಿಸಿದ್ದೀರಿ, ಮಕ್ಕಳು ಚೆನ್ನಾಗಿದ್ದಾರೆ, ನೀವು ಸುಖವಾಗಿದ್ದೀರಾ, ಅವರೆಲ್ಲರೂ ಸುದ್ದಿ ತಿಳ್ಕೊಳ್ತೀವ ನಾವು? ಎಷ್ಟೋ ಜನರು ಇದ್ದಾರೆ, ಅವರು ಹಾಗೆ, ಇವರ ಮಕ್ಕಳು, ಈ ಮನೆಯ ಮಕ್ಕಳು, ಆ ಮನೆಯ ಮಕ್ಕಳು ಹೇಗಿದ್ದಾರೋ ಇವರು ಅಷ್ಟೇ, ಅವರೆಲ್ಲರನ್ನು ನಾವು ನೋಡ್ತಾ ಇದ್ದೀವ, ಇವರನ್ನು ಹಾಗೆ. ಪ್ರಪಂಚದಲ್ಲಿ ಎಷ್ಟೋ ಜನರು ಇದ್ದಾರೆ, ಇವರು ಇದ್ದಾರೆ, ಇವರು ನೋಡ್ಕೊಳ್ತಾರೆ, ನಾವು ಯಾಕೆ ನೋಡೋದು? ಅವ್ರ ಬಗ್ಗೆ ಚಿಂತನೆ ಮಾಡಬೇಕಾ? ಅದಕ್ಕಾಗಿ ಎಲ್ಲರನ್ನು ಯೋಚನೆ ಮಾಡಲ್ಲ, ಕೆಲವರ ಬಗ್ಗೆನೇ ಚಿಂತನೆ ಮಾಡ್ತಾರೆ. ಏಕೆ, ಪ್ರಪಂಚದಲ್ಲಿರುವ ಮಿಕ್ಕ ಜನರ ಕುರಿತು ಚಿಂತನೆ ಮಾಡಲ್ಲ. ಅವ್ರಿಗೇನಾದರೂ ಕೀರ್ತಿ ಬಂದರೆ, ಹಣ ಬಂದರೆ, ಓ ಎಷ್ಟಾಯಿತು, ಏನಾಯಿತು ನೋಡಿ ನೋಡಿ ಸಂತೋಷ ಪಟ್ಕೊಳ್ಳಲ್ಲ. ಏಕೆ, ಯಾರೋ ಜನರು ಇರ್ತಾರೆ, ಎಷ್ಟೋ ಜನರು ನಮಗೇಕೆ ಹೀಗೆ ಮಾತಾಡ್ತಾನೆ, ವೈರಾಗ್ಯ ಮಾತಾಡ್ತಾನೆ ಅಲ್ಲ. ಇನ್ನೊಬ್ಬರು ಮಕ್ಕಳು ಏನು ಮಾಡಿದ್ದಾರೆ ಅಂದರೆ, ಎಷ್ಟೋ ಜನರಿದ್ದಾರೆ ಸಮಾಜದಲ್ಲಿ, ಏನೇನೋ ಮಾಡ್ಕೊಳ್ತಾರೆ, ಅವರವರ ಪುಣ್ಯಫಲ ಇರಲಿ, ಅದಲ್ಲ, ನಮಗೇಕೆ ಭಗವಂತ ನೋಡ್ಕೊಳ್ತಾನೆ ಎಂದು ಭಗವಂತನಿಗೆ ಸಮರ್ಪಿಸಿ ಬಿಡ್ತೀನಿ, ನಾನು ನೋಡಬೇಕಾಗಿಲ್ಲ ಎಂದು ಮಾತಾಡ್ತಾನೆ. ಹೌದಪ್ಪ, ಚೆನ್ನಾಗಿದೆ. ಮರ ಅದೇ ವಿಷಯ ನಿಮ್ಮ ಮಕ್ಕಳದಲ್ಲಿ ಏಕೆ ನೋಡಲ್ಲ? ಅದು ಭಗವಂತ ನೋಡ್ಕೊಳ್ತಾನೆ.
ಅವರವರ ಪುಣ್ಯ ಅವರವರ ಪ್ರಯತ್ನ ಏನೋ ಐತೆ ನೋಡ್ಕೊಳ್ತಾನೆ, ನೀವೇಕೆ ನೋಡೋದು ಅಂದರೆ ಅಲ್ಲ ಅಲ್ಲ, ಹೌದು ನಿಜ ಭಗವಂತನ ನೋಡ್ಕೊಳ್ತಾನೆ, ಆದರೆ ಅವರು ಏನು ಮಾಡಿದ್ದೋ ಬಂದು ಹೇಳಿದ್ದರೆ ಬಹಳ ಸಂತೋಷ. ಏಕೆ ಈ ಮಕ್ಕಳನ್ನೇ ನೋಡಿದ್ದರೆ ಅವರು ಮಾಡಿದ್ದು ಕೇಳಿದರೆ ಏಕೆ ಸಂತೋಷ ಅಂದರೆ ಇವರು ನನ್ನವರು ಎಂದು ಅದು ಅಲ್ಲವೇ, ನನ್ನವರು ಎಂದು ಒಂದು 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 ಸಂಬಂಧ ಇರುತ್ತದೆ. ಆ ನನ್ನ ಎಂದು ಮಮಕಾರದಿಂದ ಇವರು ಏನು ಚಿಕ್ಕದು ಸಾಧಿಸಿದ್ದರೂ ಒಳ್ಳೆಯದು ಸಾಧಿಸಿದ್ದರೆ ನೋಡಿದರೆ ನಮಗೆ ಆನಂದವಾಗ್ತದೆ. ಏಕೆ ನನ್ನವರು ನನ್ನವರು ಅದು. ಇಲ್ಲಿ ಜನರು ಪ್ರಪಂಚದಲ್ಲಿ ಎಷ್ಟೋ ಜನರಿದ್ದಾರೆ, ಅವರೆಲ್ಲರೂ ಏನೇನು ಮಾಡ್ಕೊಳ್ತಾ ಇದ್ದಾರೆ ಅದು ನೋಡಬಹುದಲ್ಲವೇ, ಹೇಳಲ್ಲ. ಇವರನ್ನೇ ಏಕೆ ವಿಶೇಷ ಅಂದರೆ ನನ್ನ, ಅಲ್ಲಿ ಮಮಕಾರದ ಸುಖ ಆಸ್ವಾದನ ಆಗುತ್ತಾ ಇದೆ. ಮಮಕಾರ ಸುಖ, ಮಮಕಾರ ಬಿಟ್ಟಾಗ, ಮಮಕಾರ ಬಿಟ್ಟಾಗ ಅವರನ್ನು ಉಪೇಕ್ಷೆ ಮಾಡಬೇಕೆಂದಲ್ಲ ಅರ್ಥ. ಅಂದರೆ ಅವರು ನನ್ನ ಎಂದು ಅಭಿಮಾನ ಬಿಟ್ಟು ನೋಡು, ಇವರೆಲ್ಲರೂ ಈಶ್ವರ ಸೃಷ್ಟಿಯಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ಭಗವಂತನ ಜನರೇ. ಭಗವಂತ ನೋಡ್ಕೊಳ್ತಾನೆ ನಮ್ಮನ್ನು ಹೇಗೆ ನೋಡ್ಕೊಂಡದನ್ನು, ಇವರನ್ನು ನೋಡ್ಕೊಳ್ತಾನೆ, ಎಲ್ಲರನ್ನೂ ಅವರೇ ನೋಡ್ತಾನೆ. ನಾನು ಪ್ರತ್ಯೇಕವಾಗಿ ನೋಡಬೇಕಾಗಿಲ್ಲ, ನಾನು ಸ್ಪೆಷಲಾಗಿ ನೋಡಬೇಕಾಗಿಲ್ಲ, ಅಷ್ಟೇ ಅವರೆಲ್ಲರೂ ನೋಡ್ಕೊಳ್ತಾರೆ. ಆದ್ದರಿಂದ ಎಲ್ಲವೂ ಭಗವಂತರೇ ಸೃಷ್ಟಿ ಮಾಡಿದ್ದರು, ಎಲ್ಲರೂ ಭಗವಂತನೇ ಸೃಷ್ಟಿ ಮಾಡಿದ್ದ ಜನರು, ಭಗವಂತನೇ ನೋಡ್ಕೊಳ್ತಾ ಇದ್ದಾನೆ. ಅದರೆಲ್ಲ ಭಗವಂತನ ಲೀಲೆ ಮಾತ್ರ ನೋಡು, ನನ್ನ ಜನರು ಎಂದು ವಿಶೇಷವಾಗಿ ನೋಡಬೇಡಿ, ಅಷ್ಟು ಮಾತ್ರ ಬೇಕು. ನನ್ನ ಎಂಬುದು ದೇಹ ಮೂಲಕವೇ ಅಲ್ಲವೇ, ಇವರು ನನ್ನ ಜನರು ಅಂದರೆ ನನ್ನ ಹೇಗೆ ದೇಹ ಸಂಬಂಧ, ದೇಹ ಮೂಲಕ ಜನರು. ಈ ದೇಹವನ್ನು ನನ್ನ ದೇಹ ಎಂದು ಅಭಿಮಾನ ಇಟ್ಟುಕೊಳ್ಳುವುದರಿಂದ ಇದರ ಮೂಲಕ ನನ್ನ ಜನರಾದರು. ಈ ದೇಹ ಬಿಟ್ಟು ಹೃದಯ ಮೂಲಕ ಜನರು ನೋಡು, ಎಲ್ಲರೂ ತಮ್ಮ ಜನರೇ. ಹಾಗೆ ಇರಲಿ, ಪ್ರೀತಿ ಇರಲಿ, ಆದರೆ ಎಲ್ಲರ ಮೇಲೆ ಇರಲಿ, ಎಲ್ಲರೂ ಭಗವಂತನ ಜನರೇ. ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು. ಆವಾಗ ನನ್ನ ಎಂಬುದು ನನ್ನ ಜನರು ನನ್ನ ಜನರಲ್ಲ ಎಂಬ ವಿಂಗಡವಿಲ್ಲ ಇರಲ್ಲ, ಆವಾಗ ಪ್ರತ್ಯೇಕ ಆಸಕ್ತಿ ಇರಲ್ಲ ಅಷ್ಟೇ. ಆ ಭಾವದಲ್ಲಿ ಎಲ್ಲಿ ನೋಡಿದರೂ ಎಲ್ಲರೂ ಭಗವಂತನ ಜನರೇ, ಯಾರನ್ನು ನೋಡಿದರೂ ಭಗವಂತನ ಲೀಲೆಯಾಗೇ ಕಂಡು ಬರ್ತದೆ, ಯಾರು ದುಃಖ ಇಲ್ಲ. ಜನರಿಗೆ ಯಾವುದೋ ಸದ್ಗುಣ ನೋಡಬೇಕನ್ನಿಸುತ್ತದೆ, ಒಳ್ಳೆಯ ಕೆಲಸ ಮಾಡಿದ್ದರೆ ಕೇಳಿದರೆ ನಮಗೆ ಆನಂದ. ಆದರೆ ಅದು ಬರ್ ನೋಡಿ, ಯಾರೊಬ್ಬರು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಹರಿಶ್ಚಂದ್ರ ನೋಡ್ತೀವಿ, ಪಾಂಡವರನ್ನು ಕೇಳ್ತೀವಿ, ರಾಮಚಂದ್ರರ ಕಥಾ ಕೇಳ್ತೀವಿ, ಕೇಳಿದ್ದಾಗ ನೋಡಿದ್ದರೆ ಅದರಲ್ಲಿ ಸದ್ಗುಣ ನೋಡಿದ್ದರೆ ಅಯ್ಯೋ ಅದು ಭಗವಂತನ ವಿಭೂತೆ, ಭಗವಂತನ ಸದ್ಗುಣವೇ ಈ ರೂಪದಲ್ಲಿ ಕಂಡು ಬಂದಿದೆ. ರಾಮಚಂದ್ರ ಅವತಾರರೇ ಇನ್ನೇನು, ಅದರಿಂದ ಆ ಅವತಾರ ಮೂಲಕ ಏನೋ ಭಗವಂತನ ವಿಭೂತಿಗಳು ಸದ್ಗುಣಗಳು ಪ್ರಕಟವಾಗುತ್ತವೆ ಸಮಾಜದಲ್ಲಿ, ಭೂಮಿ ಮೇಲೆ. ಇದು ನೋಡಿದ್ದರೆ ನಮಗೆ ಆನಂದವಾಗುತ್ತದೆ, ಒಂದು ಭಕ್ತಿಭಾವ ಹುಟ್ಟುತ್ತದೆ. ಆದರೆ ಇವರ ಮೇಲೆ ನಮ್ಮ ಜನರು ಎಂದು ಆಸಕ್ತಿ ಇರಲ್ಲ. ಹಾಗೆ ನಿಮ್ಮ ಮಕ್ಕಳಲ್ಲಿಯೂ ಏನೋ ಸದ್ಗುಣಗಳಿರಬಹುದು, ಆ ಸದ್ಗುಣಗಳನ್ನು ಭಗವಂತನ ಗುಣಗಳು ಎಂದು ನೋಡಿದರೆ ಅದು ಭಕ್ತಿ ಹುಟ್ಟುತ್ತಿತ್ತು. ಭಗವಂತನ ವಿಭೂತಿ ಭಗವಂತನ ಲೀಲೆ, ಅದು ಭಗವಂತನ ಗುಣಗಳು ಎಂದು ನೋಡುವಕ್ಕಿಂತ ಭಗವಂತನ ಗುಣಗಳು ಇದ್ದರೂ ಅವು ಮುಚ್ಚಿ ಹೋಗಿ ನನ್ನ ಜನರು ಎನ್ನುವುದು ಹೆಚ್ಚಾಗಿ ಕಂಡು ಬರ್ತಾಯಿ. ಅದು ನೋಡಿ ನೋಡಿ ಆನಂದ ಪಟ್ಕೊಳ್ಳಿ. ಅಯ್ಯೋ ರಾಮ, ಈಗ ಗೊತ್ತಾಯಿತು, ಸೆಲ್ ಫೋನನ್ನು ನಂಬಕ್ಕಾಗಲ್ಲ ನೋಡಿ. ಹಾಳು ಮಾಡಿಬಿಟ್ಟೆ ನೋಡಿ, ಅದು ಹೊಗೆ ಹೋಯಿತು. ಅದು ಒಂದು ವ್ಯಾಪಾರ ಅಡ್ವರ್ಟೈಸ್ಮೆಂಟ್, ನೀವೆಲ್ಲ ಮುಚ್ಚಿನ ಎಲ್ಲ ಲಾಕ್ ಮಾಡಿ ಬಂದುಬಿಟ್ಟೆ, ಎಲ್ಲೋ ಯಾವುದೋ ಒಂದು ಮೂಲಕ ಬಂದು ಇದು ಅಡ್ಡಿ ಮಾಡಿ ಇದು ರೆಕಾರ್ಡ್ ಹಾಳು ಮಾಡಿಬಿಟ್ಟೆ ನೋಡಿ. ಇಷ್ಟೆಲ್ಲ ರೆಕಾರ್ಡ್ ಆಗಿದ್ದೆಲ್ಲ ಹೋಯ್ತು, ಕ್ರ್ಯಾಶ್ ಆಗಿಬಿಟ್ಟೆ. ಹಾಗೆ ಮಾಡ್ತಾರೆ, ಅದಕ್ಕಾಗಿ ಕ್ಯಾಮ್ರಾ ಇಟ್ಕೊಂಡದೆ, ಅದು ಸ್ವತಂತ್ರವಾಗಿರುತ್ತದೆ ನೋಡಿ. ಎಷ್ಟು ಮಾಡಿದೆ ಇಲ್ಲಿ ಭಗವದ್ ಭಕ್ತಿಯಲ್ಲಿ ನಾನು ನನ್ನದು ಎಂದು ಸಮರ್ಪಿಸಿದರೆ ಭಗವದ್ಭಾವ, ಅಥವಾ ನನ್ನದು ಎಂದು ನೋಡಿಕೊಂಡು ಆ ನನ್ನದು ಎಂದು ಸುಖ ಉಂಟಾದರೆ ಅದು ಅಹಂಕಾರದ ಸುಖ. ಇದು ನನ್ನದು ಅಥವಾ ನನ್ನ ಜನರದು, ನಾನು ನನ್ನ ಜನರದು, ಇದು ನನ್ನ ಜನರದು ಎಂದು ಹೇಳಿದರೆ ಮಮಕಾರದ ಸುಖ. ಇಲ್ಲಿ ಅಹಂಕಾರ ಮಮಕಾರ ಸುಖವೇ ಬಂದು 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 ತೋರ್ತದೆ. ಇಲ್ಲಿ ನೋಡಿ, ಸುಖಕ್ಕೆ ಸುಖ ಪೋಟಿ, ಪೈಪೋಟಿ. ಹಾಂ, ಪೈಪೋಟಿ ಹೇಳ್ತಾರೆ. ಯಾವುದು ಸುಖ? ನಾನು ನನ್ನದು ಬಿಟ್ಟು ಭಗವಂತನಿಗೆ ಸಮರ್ಪಿಸಿದಾಗ ಒಂದು ಬಗೆಯಾದ ಸುಖ ಬರುತ್ತದೆ. ಆ ಸುಖವನ್ನು ಮುಚ್ಚಿ ಮುಚ್ಚಿ ಪಕ್ಕಕ್ಕಿಟ್ಟು ಮಮಕಾರ ಸುಖ ಅಹಂಕಾರ ಸುಖ ಬಂದುಬಿಡ್ತದೆ.
ಅದು ಬಂದು ತೋರಿಸ್ತದೆ ಅದೇಕೆ ಇದೇ ಚೆನ್ನಾಗಿದೆ, ಅಯ್ಯೋ ನಿಮ್ಮ ಮಕ್ಕಳು, ಓ ನಿಮ್ಮ ಮಕ್ಕಳು ಸಾಧಿಸಿದ್ದಾರೆ ಒಳ್ಳೆಯ ಕೆಲಸ, ನೋಡ್ಕೋ ನೋಡ್ಕೋ, ಆಹಾ ಆಹಾ ಪ್ರಶಂಸೆ ಮಾಡ್ತಾರೆ. ಅವ್ರು ಬಂದು ಹೇಳ್ತಾರೆ, ನೋಡಿ ಇನ್ನೊಂದು ಕೆಲಸ ಇದೆ ನೀವು ಬರಬೇಕು ಅಂತ ಹೇಳ್ತಾರೆ. ನಾನು ಬರಬೇಕಾಗಿಲ್ಲ ಅಂದರೆ, ನಿಮ್ಮ ಮಗುವಿನ ಕ್ಲೋಸ್ ಫ್ರೆಂಡು ಅವ್ರ ಬರ್ತ್ಡೇ ಇದೆ, ತಾವು ದೊಡ್ಡವರು ಬರಬೇಕು, ನಾನು ಆಧ್ಯಾತ್ಮಿಕ ಸಾಧನದಲ್ಲಿ ಮುಳುಗಿದ್ದೀನಪ್ಪ, ಇದೆಲ್ಲ ನನಗೇಕೆ ಲೌಕಿಕ ಕೆಲಸ ಅಂದರೆ, ಇದು ಲೌಕಿಕ ಅಲ್ಲ, ಪೂಜೆ ಮಾಡ್ತಾ ಇದ್ದೀವಿ, ನೀವು ಬಂದು ಆಶೀರ್ವಾದ ಮಾಡಬೇಕು, ಲೌಕಿಕ ಏನಲ್ಲ ಇದೆಲ್ಲ ಆಶೀರ್ವಾದನೇ. ಅಂದರೆ ಅರ್ಥವೇನು, ಅಲ್ಲಿ ಹೋದ ನಂತರ ಆಶೀರ್ವಾದ ಎಂದ ನೆಪದಿಂದ ಎಲ್ಲವರೇನು ಡ್ಯಾನ್ಸ್ ಮಾಡ್ತಾರೆ, ಕುಡಿಯುತ್ತಾರೆ, ಏನೇನೋ ಮಾಡ್ತಾರೆ, ಅದಕ್ಕೋಸ್ಕರ ಏಕೆ ಹೇಗಾದರೂ ತಿರುಗಿಸಿ ತಿರುಗಿಸಿ ಅವ್ರ ಲೌಕಿಕ ಕೆಲಸಕ್ಕೆ ನಿಮ್ಮನ್ನು ಎಳೆಯಬೇಕು. ಎಳೆಯುವುದಕ್ಕೆ ಅವ್ರಿಗೆ ಶಾಸ್ತ್ರ ಹೇಳ್ತದೆ ಗೊತ್ತಾ, ಮಾಯಾ ಅಂದರೆ ಮಾಯಾ, ಮೋಹ ಅಂದರೆ ಅಪ್ಸರಸ ಅಂದರೆ ಯಾರೂ ಅಲ್ಲ, ಇವರೇ ಅಪ್ಸರಸ. ಯಾರು ಬರ್ತ್ಡೇ ಪಾರ್ಟಿಗೆ ಕರೆಯುತ್ತಾರೆ, ಇನ್ನೇನದಕ್ಕೆ ಕರೆಯುತ್ತಾರೆ, ಇನ್ನೇನಕ್ಕೆ ಫಂಕ್ಷನ್ಗೆ ಕರೆಯುತ್ತಾರೆ. ಅವರೆಲ್ಲರೂ ಪೂರ್ವಕಾಲದಲ್ಲಿ ನೇರಾಗಿ ಬರುತ್ತಿದ್ದರು, ಅಪ್ಸರಸಗಳು ಇಂದ್ರ. ಈ ಕಾಲದಲ್ಲಿ ಇಂದ್ರ ಅಪ್ಸರಸ ಬೇಕಾಗಿಲ್ಲ, ನಿಮ್ಮ ಮಕ್ಕಳು, ಮಕ್ಕಳ ಸ್ನೇಹಿತರು ಇವರ ಅವತಾರ ತಗೊಂಡು ಬರ್ತಾರೆ. ಇವರು ಬಂದು ಎಳೆಯುತ್ತಾರೆ ಆ ಕಾರ್ಯಕ್ರಮಕ್ಕೆ. ಇದೆಲ್ಲ ಗೃಹಸ್ಥರು ಹೇಳ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅಲ್ಲವೇ ಅವರು ಹೇಳ್ತಾರೆ, ನಾನು ಎಲ್ಲಿ ಹೋಗಲ್ಲ ಫಂಕ್ಷನ್ಗೆ, ನನ್ನ ಏನೋ ಸಾಧನೆ, ಒಬ್ಬರ ಕಡೆ ಹೋಗುತ್ತಿದ್ದೆ. ಪಾಪ ಒಳ್ಳೆಯವ್ರ ಭಕ್ತರು, ವಿರಕ್ತರು, ಅವ್ರಿಗೋಸ್ಕರ ಏನೇನೋ ನಿಮ್ಮಂಥವ್ರು ಬಂದರೆ ನಮಗೇನಾದರೂ ಸತ್ಸಂಗತ್ಯ ಆಗುತ್ತದೆ ಎಂದು ದೂರಕ್ಕೆ ಹೋಗಿ ಏನೋ ಸ್ವಲ್ಪ ಸತ್ಸಂಗತ್ಯ ಏನೋ ಸ್ವಲ್ಪ ಹೇಳಿ ಬರುತ್ತಿದ್ದೆ. ಅವ್ರಿಗೇನೆಂದರೆ ಮಕ್ಕಳು, ಮೊಮ್ಮಕ್ಕಳಿದ್ದಾರೆ, ಅವ್ರ ನೀವು ಬರಬೇಕಪ್ಪ ಅಜ್ಜ, ಅವ್ನ ಕಾರ್ಯಕ್ರಮ ಇದೆ, ಅವ್ರ ಬರ್ತ್ಡೇ ಇದೆ, ಬರಬೇಕು. ನಾನಂಥ ಕಾರ್ಯಕ್ರಮಕ್ಕೆ ಬರಲ್ಲ ಅಂದರೆ ಇದು ಲೌಕಿಕ ಕಾರ್ಯಕ್ರಮ ಅಲ್ಲ, ನೀವು ಆಶೀರ್ವಾದ ಮಾಡಬೇಕಷ್ಟೇ, ಸುಮ್ಮನೆ ಒಂದು 5 ನಿಮಿಷ ಆಶೀರ್ವಾದ ಮಾಡಿ ಹೋಗಿ. ನೀವೇ ಬರ, ನಾನು ಹೇಳಿದ್ದೀನಿ, ನೀವೇ ಇಲ್ಲಿ ಬಾ, ನಿಮ್ಮ ಬರ್ತ್ಡೇ ಎಲ್ಲ ಅಲ್ಲಿ ಮಾಡ್ಕೋ, ಇಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗು. ಅಲ್ಲ, ಹೌದು ಮಾಡಿ ಬರ್ಬೋದು, ಆದರೆ ನೀವು ಅಲ್ಲಿ ಬಂದರೆ ಚೆನ್ನಾಗಿ. ಅವ್ರಿಗೆ ಆಶೀರ್ವಾದ ಅಲ್ಲ, ಫಂಕ್ಷನ್ಗೆ ಬರಬೇಕು, ಅದು ಮುಖ್ಯ ಅವರಿಗೆ ಅಲ್ಲ. ಇದೆಲ್ಲ ನೆಪ, ನಾನು ಎಲ್ಲ ಬಗೆ ಕಾರಣಗಳು ಹೇಳುತ್ತಿದ್ದೆ. ಯಾಕಂದರೆ ನಾನು ಎದುರಾಗಿ ಹೇಳಿದರೆ ಚೆನ್ನಾಗಿಲ್ಲ, ಈ ಗುರುಗಳು ಇವರನ್ನು ಹಾಡು ಮಾಡ್ತಾರೆ, ನಮ್ಮ ಅಪ್ಪನನ್ನು ಅಜ್ಜನನ್ನು ಅವ್ರು ಬೇಜಾರು ಮಾಡ್ಕೋ. ಅದಕ್ಕಾಗಿ ನಾನು ಏನು ಹೇಳ, ಅವ್ರು ಹೋದ ನಂತರ ಹೇಳ್ತೀನಿ. ಈಗ ಹೇಳಿ ತಪ್ಪಿಸ್ಕೊಂಡು ಬೇಡ, ನೀವು ಇಲ್ಲೇ ಇರು, ಸತ್ಸಂಗನೇ ಮಾಡ್ಕೋ, ನಿಮಗಿದೇ ಇಷ್ಟವಾ, ಹೋಗಬೇಕಂದ್ರೆ ಹೋಗಿ ಅಂದರೆ ಅಲ್ಲಲ್ಲ ನಾನು ಇಲ್ಲೇ ಇರ್ತೀನಿ, ಆಯ್ತು ಮರಿ, ಇದೇ ಕೇಳು, ಇದೇ ಸತ್ಸಂಗದಲ್ಲಿರು, ಇದೇ ನಾನು ಹೇಳ್ತಾ ಇದ್ದು, ನಾವು ಇದೇ ಚರ್ಚೆ ಮಾಡೋಣ, ಪ್ರಪಂಚ ಬಿಡು, ಮರೆತು ಹೋಗು, ಇದೇ ಚೆನ್ನ. ಹೌದೌದು, ಹಾಗೆ ಇರ್ತೀನಿ ನಾನು. ಹೋದ ನಂತರ ಅವ್ರು ಮಕ್ಕಳು ಬರ್ತಾರೆ, ನೀವು ಬರಬೇಕು. ನಾನು ಹೋಗುತ್ತಾ ಇಲ್ಲ ಫಂಕ್ಷನ್ಗೆ ಅಂದರೆ, ಇದು ಒಂದೇ ಕಾರ್ಯಕ್ರಮ, ದೂರ ಜನರಿಗೆ ಹೋಗಬೇಡಿ, ಇವನೊಬ್ಬನೇ ಅಲ್ಲವೇ, ಹತ್ತಿರ ಮಗನ ಸ್ನೇಹಿತನ ಮಕ್ಕಳು, ಎಷ್ಟು ಹತ್ತಿರ ಸಂಬಂಧಪ್ಪ, ತನ್ನ ಮಗನ ಸ್ನೇಹಿತನ ಕ್ಲೋಸ್ ಕ್ಲಾಸ್ಮೇಟಿನ ಮಕ್ಕಳ ಬರ್ತ್ಡೇ, ಇನ್ನು ದೊಡ್ಡ ಫಂಕ್ಷನ್ ಅಂತೆ. ಇದಕ್ಕೋಸ್ಕರ ಆಶೀರ್ವಾದ ಮಾಡಬೇಕು. ಚೆನ್ನಾಗಿದೆ, ಹೇಗೆ ಎಳೆಯುತ್ತಾರೆ ನೋಡಿ, ಬಗ್ಗೆ 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 ಎಳೆಯುತ್ತಾರೆ. ಗೃಹಸ್ಥಳ ಕಥೆಗಳು ಗೊತ್ತು, ಕೆಲವು ನನಗೆ ಕೆಲವು ನೋಡಿದ್ದೆ ಕೇಳಿದ್ದೆ, ಅವು ಗೊತ್ತು, ಬೇಕಾದಷ್ಟು ಗೊತ್ತು ಕಥೆಗಳು. ಅದೆಲ್ಲ ಸೇರಿಸಿದರೆ ಒಂದು ಭಾಗವತ ಅಷ್ಟು ದೊಡ್ಡದಾಗುತ್ತದೆ, ಅಷ್ಟು ಕಥೆಗಳು ಗೊತ್ತು ನನಗೆ. ಅಂದರೆ ಅದರಲ್ಲಿ ಅದು ಬೇಡ ಎಂದು ಹೇಳಿದ್ದರೂ ಅವರು ಮಾತ್ರ ಬಿಡಲ್ಲ, ನಿಮಗೆ ಅವರ ಮೇಲೆ ಆಸಕ್ತಿ ಹೋಗಿದ್ದರು, ಆಸಕ್ತಿ ಅಂದರೆ ಇವರು ನಮ್ಮ ಜನರು ಎಂದು ಹೋಗುತ್ತದೆ ಅಷ್ಟೇ. ಮಿಕ್ಕ ಜನರು ಹಾಗೆ ಇವರು ಇರುತ್ತಾರೆ, ಇರಲಿ, ಪ್ರಪಂಚದಲ್ಲಿ ಎಲ್ಲ ಭಗವಂತನ ಲೀಲೆ ಇದೆ, ನಡೆಯಲಿ, ಎಷ್ಟೋ ಜನರಿದ್ದಾರೆ. ಇವರು ಹೇಳ್ತಾರೆ, ಅಲ್ಲ ಅವರಿಗೆ ಇವರಿಗೆ ಆಸಕ್ತಿ ಇಲ್ಲದಿದ್ದರೂ ನಾನು ಸಾಧನದಲ್ಲಿ ಮುಳುಗುತ್ತಾ ಇದ್ದರೂ ಅವ್ರು ಮಾತ್ರ ಕರೆಯುತ್ತಾರೆ. ನಾವೆಲ್ಲ ನೋಡ್ಕೊಳ್ತೀವಿ, ಸ್ಪೆಷಲ್ ಕಾರ್ ಕಳಿಸ್ತಾರೆ, ನಾವೆಲ್ಲ ಡ್ರೈವರ್ ಕಳಿಸ್ತಾರೆ, ಇಲ್ಲೇ ಇರ್ತಾರೆ, ಅದು ಬನ್ನಿ ಬನ್ನಿ ಹೇಳ್ತಾರೆ. ಅಬ್ಬಾ ಬಿಡಲ್ಲ, ಅಥವಾ ಇಲ್ಲೇ ಇದೆ ಎಂದು ಹೇಳ್ತಾರೆ, ಅಥವಾ ಏನೋ ನೆಪ ಮಾಡಿಬಿಡ್ತಾರೆ. ಅದೆಲ್ಲ ಹೇಳಬೇಕಾ ಮಹಾ, ಅದೇನೋ ಒಂದು ದೊಡ್ಡ ಪ್ಲ್ಯಾನ್ ಆಗಿ ಮಾಡಿಕೊಂಡಂತೆ ಏನೋ ದಾಳಿ ಮಾಡಿದ ಹಾಗೆ ಮಾಡ್ತಾರೆ. ಒಂದು ದಿವಸ ಏನು ಮಾಡ್ತಾರೆ ಇವರಿಗೆ, ಒಂದು ಸಾಧು ಹಾಗೆಯೇ ಅವರವರ ಮನೆಯಲ್ಲಿ ಮಕ್ಕಳಲ್ಲಿ ಊಟಕ್ಕೆ ಹೋಗೋದು. ನಾನು ಹೇಳಿದ್ದೀನಿ, ಒಬ್ಬರ ಮನೆಯಲ್ಲಿ, ಅವ್ರಿಗೂ 4 ಜನರು ಮಕ್ಕಳಿದ್ದಾರೆ, ಒಬ್ಬರ ಮನೆಯಲ್ಲಿ ಊಟಕ್ಕೆ ಹೋಗಬೇಡಿ. ಒಂದು ಸಾಧುಗಳು ಹಾಗಿರುತ್ತದೆ, ಒಂದು ದಿನ ಇವರ ಮನೆ, ಒಂದು ದಿನ ಇವರ ಮನೆ, ಒಂದು ದಿನ ಇವರು ಹೀಗೆ ಭಿಕ್ಷೆ ಮಾಡ್ಕೊಂಡು ಹಾಗೆ. ಅವರು ಸನ್ಯಾಸಿ ಅಲ್ಲ, ಬಟ್ ಆದರೂ ಹಾಗೆ ಮಾಡಿ, ಆ ಇದು ಚೆನ್ನಾಗಿದೆ ಅಂದರೆ ಹಾಗೆ ಮಾಡುತ್ತೆ. ಇವರೇನು ಹೇಳಿದ್ರು, ಆ ಫಂಕ್ಷನ್ಗೆ ಬರಬೇಕಂದ್ರೆ ಅವರ ಮನೆ ಅಲ್ಲಿದೆ ಕಾಲೋನಿಯಲ್ಲಿ, ಅವ್ರ ಮನೆಗೆ ಊಟ ಎಂದು ಕರೆದು ಆ ಪಕ್ಕಕ್ಕೆ ಫಂಕ್ಷನು, ಇದು ಸೇರಿಸಿಬಿಟ್ಟರು. ಈಗ ಅವ್ರು ಊಟಕ್ಕೋಸ್ಕರ ಬರಲೇಬೇಕಲ್ಲವೇ ಫಂಕ್ಷನ್ಗೆ, ಹೇಗಾದರೂ ಎಳೆಯಬಹುದು. ಎಷ್ಟು ನೋಡಿ, ವಿರಕ್ತರನ್ನು, ಭಗವದ್ ಭಕ್ತಿಯಲ್ಲಿರುವರನ್ನು ಸಂಸಾರಕ್ಕೆ ಎಳುವುದಕ್ಕೆ ಎಷ್ಟು ಪದ್ಧತಿಗಳು, ಸಾವಿರಾರು. ಅದಕ್ಕಾಗಿ ಹೇಳ್ತಾರೆ, ಮಾಯಾಶಕ್ತಿಗೆ ಎಷ್ಟು ಪದ್ಧತಿಗಳಿರುತ್ತವೆ, ಸಾವಿರ ಸಾವಿರ ಪದ್ಧತಿಗಳು. ಈಗ ನೋಡಿ, ಮಾಯಾ ಅಂದರೆ ಯಾರು ಗೊತ್ತಾಯ್ತಾ, ಅಪ್ಸರಸರು, ಇಂದ್ರ ದೇವತರು ಬಂದು ನಿಮ್ಮನ್ನು ಆಕರ್ಷಣೆ ಮಾಡ್ತಾರೆ ಅಂತ. ಇಂದ್ರರೆಲ್ಲ ಪೂರ್ವಕಾಲದಲ್ಲಿ ಇರುತ್ತಿದ್ದಾರೆ, ಈಗ ಇಂದ್ರ ನಿಮ್ಮ ಮಕ್ಕಳಾಗಿ ಹುಟ್ಟುತ್ತಾರೆ.
ಮಕ್ಕಳು ಮೊಮ್ಮಕ್ಕಳು ಇವರೇ ಇಂದ್ರರು ಇವರೇ ಅಪ್ಸರಸರು, ಎಳೆದು ಎಳೆದು ಸಂಸಾರಕ್ಕೆ ಹಾಕಿಬಿಡ್ತಾರೆ ಅಷ್ಟೇ, ಬಿಡಲ್ಲ ಅವರು. ಅದಕ್ಕಾಗಿ ಇವರೇನು ಹೇಳ್ದ, ಆ ಭಗವದ್ ಭಕ್ತಿಯಲ್ಲಿ ಮುಳುಗಿ ಮಕ್ಕಳ ಫಂಕ್ಷನ್ ಏನಾಯಿತು, ಅವ್ರ ಬರ್ತ್ಡೇ ಇದೆಯಾ, ಅವ್ರ ಮದುವೆ ಇದೆಯಾ, ಅವ್ರಿಗೆ ಇನ್ನೇನಾಯಿತು, ಅವ್ರು ನೋಡುವುದೇ ಇಲ್ಲ, ಅವ್ರನ್ನ ಇಷ್ಟವೇ ಇಲ್ಲ. ಇಲ್ಲದಿರುವಾಗ ಏಕೆ ಇಲ್ಲಿರುವುದು? ಮತ್ತೆ ಇವರು ಬಂದೇ ಬಂದೇ ಈಗ ತಮಗಿಷ್ಟವಿಲ್ಲದ ಅವ್ರು ಬಂದು ಬಂದು ಮುಖ ತೋರಿಸ್ತಾರೆ. ಅಪ್ಪನೇ ಯಾವಾಗ ಅದೇನು ಮಾಡಿದ್ದಿ ಇದೇನು ಮಾಡಿದ್ದಿ ಎಂದು ಇವರೇ ಏನು ಹೇಳ್ತಾರೆ, ಕೇಳಿ ಕೇಳಿ ಅಂದರೆ ಇಷ್ಟದಿಂದ ಅದೇನಾಯಿತು ಇದೇನಾಯಿತು ಎಂದು ಕೇಳಿದ್ದರೆ ಇನ್ನೊಂದು ಸಲ ಅಪ್ಪ ಮುಖ ನೋಡೋಕ್ಕೆ ಬರಲ್ಲ. ಯಾವ ಅಪ್ಪ ಏನು ಕೇಳಲ್ಲವೋ ಅವರೇ ಬಂದು 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 ನೋಡ್ತಾರೆ. ಎರಡು ಬಗೆ ನೋಡಿದ್ದೀರಾ? ಅಮ್ಮ ಅಪ್ಪ ಅವರ ಕೆಲಸದಲ್ಲಿ ಕೈ ಹಾಕಿದ್ದರೆ ಅವರು ಬೇಜಾರು ಮಾಡ್ಕೊಳ್ತಾರೆ, ನಿಮಗೇಕೆ ಸುಮ್ಮನಿರು ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಯಾರು ಯಾವುದು ಕೇಳಲ್ಲವೋ ತಮ್ಮ ಪಾಡಿಗೆ ತಾವಿರುತ್ತಾರೋ, ಏನೋ ಭಜನಾ ಕೀರ್ತನ ಇಂಥದ್ದು ಭಾಗವತ, ಆವಾಗ ಮಾತ್ರ ಬಂದು ಬಂದು ಬರ್ತಾರೆ. ಏಕೆ ಅಂದರೆ ನೋಡ್ಲಿಕ್ಕೆ ಬಂದಿದ್ದೀವಿ, ನೋಡ್ಲಿಕ್ಕೆ ಬಂದಿದ್ದೀವಿ. ನೋಡುವುದಲ್ಲ, ಇವರು ಏನಾದರೂ ಮಾಡುತ್ತಾ ಇದ್ದಾರಲ್ಲ ಅದರಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡಬೇಕು. ಎರಡು ಬಗೆ ಇರುತ್ತೆ. ಇವನೇ ಅವನಲ್ಲಿ ಕೆಲಸದಲ್ಲಿ ಇಂಟ್ರೆಸ್ಟ್ ತೊಗೊಂಡ್ರೆ ಮಾತ್ರ ನೋಡೋಕ್ಕೆ ಬರಲ್ಲ. ಏನಪ್ಪ ನೀವು ಕಂಡೇ ಬರಲ್ಲ, ಅವ್ರು ಪ್ರತಿದಿನ ಕೇಳ್ತಾನೆ ಅದೇನು ಮಾಡಿದ್ದೀವಿ, ಹಾಗೆ ಮಾಡಬಾರ್ದು, ಹೀಗೆ ಹೀಗೆ ಮಾಡಬಾರ್ದು, ಹೀಗೆ. ಮಗಕ್ಕೆ ಮಗನಿಗೆ ಮೊಮ್ಮಗನಿಗೆ ಏನಾದರೂ ಹೇಳುತ್ತಾ ಇದ್ದಾರೆ, ಅವ್ರು ಕಂಡೇ ಬರಲ್ಲ. ಮೂರು ದಿವಸ ವಾರ ದಿವಸ ಕಂಡು ಬರಲ್ಲ. ಏನಪ್ಪ ಅಂದರೆ ನಾನು ಅಲ್ಲಿ ಹೋಗಿದ್ದೆ, ದಿಲ್ಲಿಗೆ ಹೋಗಿದ್ದೆ, ಆ ಕೆಲಸ ಆಯಿತು ಈ ಕೆಲಸ ಆಯಿತು ಅದಕ್ಕಾಗಿ ಬಂದಿಲ್ಲ, ರಾತ್ರಿ ಆಯಿತು ಅದಕ್ಕಾಗಿ ನಿಮಗೆ ಏಕೆ ಡಿಸ್ಟರ್ಬೆನ್ಸ್ ಅಂದು ಬಂದಿಲ್ಲ. ಅವ್ರು ಕಂಡೇ ಬರಲ್ಲ, ಏಕೆ ಬಂದರೆ ಅಪ್ಪ ಕೇಳಿ ಕೇಳಿ ಇಂಟರ್ಫೇರ್ ಆಗ್ತಾನೆ, ಕೈ ಹಾಕ್ತಾನೆ, ಅದಕ್ಕಾಗಿ ಅವ್ರು ಕಂಡೇ ಬರಲ್ಲ. ಈಗ ಯಾವಾಗ ನೀವೇನು ಕೇಳಲ್ಲವೋ ಈಗ ಅವ್ರು ಬಂದು ಡಿಸ್ಟರ್ಬ್ ಮಾಡ್ತಾರೆ. ಹಾಂ, ಇದೆಲ್ಲ ಕಥೆ ಬರೆಯಬೇಕನ್ಸುತ್ತದಲ್ಲ ಭಾಗವತ, ಇದೆಲ್ಲ ನಾನು ತುಂಬ ನೋಡಿದ್ದೀನಿ ಗೃಹಸ್ಥರ ಜನರಲ್ಲಿ ಇದೆಲ್ಲ ಮಾಡ್ತಾರೆ. ಆದರೆ ಇವರು ನೋಡಿಕೊಂಡು ಭರತ ಮಾತ್ರ ತನ್ನ ಅಪ್ಪ ರಾಜ್ಯ ಭಾಗ ಎಲ್ಲ ಅವ್ರಿಗೆ ಒಪ್ಪಿಸಿದೆ, ಅವ್ರ ಕೆಲಸ ಅವರು ಮಾಡ್ಕೊಳ್ತಾ ಇದ್ದಾರೆ, ನಿರಂತರವಾಗಿ ಬ್ರಹ್ಮಭಾವವೇ ಇದೆ, ಇದೆಲ್ಲ ಸಗುಣ ಬ್ರಹ್ಮ ವಿಶ್ವರೂಪ ದರ್ಶನವೇ ಆಗುತ್ತಾ ಇದೆ, ಏಕೆ ನನಗೆ ಚಿಂತ ಇದೆಲ್ಲ ಅನಿಸಿತು, ನಾನು ಕಾಡಿಗೆ ಹೋಗಿಬಿಡ್ತೀನಿ, ಏಕೆ ಇವ್ರ ಮುಖ ಮತ್ತೆ ಮತ್ತೆ ನೋಡಬೇಕಾ, ಸಾಕಾಯ್ತು. ಅವಗಾಢ ಧಿಷಣ ತಾಮಪಿ ಕ್ರಿಯಮಾಣಾಂ ಭಗವತ್ ಸಪರ್ಯಾಂ ನ ಸಸ್ಮಾರ. ಆ ಪೂಜೆ ಮಾಡ್ತಾ 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 ಇದರಲ್ಲಿ ಅದನ್ನು ಮರೆತು ಹೋದನಂತೆ. ವಿರೋಚಮಾನ ಸೂರ್ಯರ್ಚ, ಇವನು ಹೋಗಿ ಕಾಡಿಗೆ ಹೋಗಿದ್ದ. ಓ ಇದೆ ಕಾಡಿಗೆ ಹೋಗಿಬಿಟ್ಟ, ಇಲ್ಲಿ ಹೇಳಲಿಲ್ಲ, ಇದು ಬಿಟ್ಟುಬಿಟ್ರ. ಆ ಪುಲಹಾಶ್ರಮ ಹೋಗಿದ್ದನಲ್ಲ, ಕರೆಕ್ಟ್, ಪುಲಹಾಶ್ರಮಕ್ಕೆ ಹೋಗಿ, ಪುಲಹಾಶ್ರಮ ಹೇಳಿದ್ದೀವ, ಪುಲಹಾಶ್ರಮದಲ್ಲೇ ಪೂಜೆ ಮಾಡ್ಕೊಳ್ತಾ ಇದ್ದ. ಯಜ್ಞ ಯಾಗ ಅದೆಲ್ಲ ಮಾಡ್ತಾ ಮಾಡ್ತಾ ನಿರಂತರ ಭಗವಂತನ ಸ್ಮರಣ. ಸಣ್ಣ ಪುಟ್ಟ ಪೂಜೆ ಅಲ್ಲಿ ದೊಡ್ಡದೇನಿರಲ್ಲ, ಸಣ್ಣದೇ ಇರ್ತದೆ, ಕಾಡಿನಲ್ಲಿ ಬೇಕಾದಷ್ಟು ಇರ್ತದೆ. ನಮ್ಮ ಪೂಜೆಗಳು ಕಾಡಿನಲ್ಲೇ ಸುಲಭ, ಜನರು ಅಂದ್ಕೊಳ್ತಾ ಇದ್ದಾರೆ ನಗರನಲ್ಲೇ ಪೂಜೆ ಆಗುತ್ತದೆ, ಅಲ್ಲ, ಪೂಜೆಗೆ ಬೇಕಾಗಿರುವ ಮೆಟೀರಿಯಲ್ ಕಾಡಿನಲ್ಲೇ ಚೆನ್ನಾಗಿ ಸಿಗ್ತದೆ, ಎಲೆಗಳು ಹೂಗಳು ನೀರು ಮೂರು ಸಿಕ್ಕೇ ಸಿಗ್ತದೆ, ಇನ್ನೇನು ಬೇಕು? ಮುಖ್ಯವಾದದ್ದು ಅದೇ ಕಪ್ ನೈವೇದ್ಯ ಏನು ಹಣ್ಣು ಗಿಣ್ಣು ಇರ್ತದೆ ಅಷ್ಟೇ ಮುಖ್ಯ, ಆಯ್ತಲ್ಲ, ಆರತಿ ಗಿರಿದು ಏನು ಬೇಕಾಗಿಲ್ಲ, ಇದಿದ್ದರೆ ಸಾಕು. ಹೂಗಳು ನೀರು ನಮಸ್ಕಾರ, ಮೂರು ಮುಗೀತು, ಮೂರ್ಗಿಂತ ದೊಡ್ಡ ಎಲ್ಲ ಪೂಜೆಗಳು ಬಂದು ಬಿಡ್ತವೆ. ಅದೇ ಮಾಡುತ್ತಿದ್ದ. ಆ ಮಾಡ್ತಾ 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 ಇದು ಭಗವಂತ, ನಾನು ಪೂಜೆ ಮಾಡ್ತಾ ಇದ್ದೇನೆ, ಇದು ಹೂ ಎಲ್ಲ ಮರೆತು ಹೋದ, ಎಲ್ಲವೂ ಭಗವನ್ಮಯವಾಗಿ ತೋರುತ್ತಿತ್ತಂತೆ. ಅಂಥವನಿಗೆ ವಿರೋಚಮಾನ ಸೂರ್ಯರ್ಚಾಂ ಭಗವಂತಂ ಹಿರಣ್ಮಯಂ. ಆವಾಗ ಅವನು ಸೂರ್ಯನನ್ನು ಪ್ರಾತಃಸಂಧ್ಯಾ ಸಾಯಂ ಸಂಧ್ಯಾದಲ್ಲಿ ಋಗ್ವೇದ ಮಂತ್ರ ರೂಪದಲ್ಲಿ ನನ್ನ ಒಳಗೆ ಹೊರಗೆ ಪರಮಾತ್ಮನೇ ಇದ್ದಾನೆ, ಅದೇ ಸಚ್ಚಿದಾನಂದ ಸ್ವರೂಪ ಸೂರ್ಯರೂಪನಾಗಿದ್ದಾನೆ, ನಮ್ಮ ಎಲ್ಲರ ಆತ್ಮನಾಗಿದ್ದಾನೆ, ತೋರುವ ಜಗತ್ತಾಗಿದ್ದಾನೆ. ಈ ಭಾವದಿಂದ ನೋಡುತ್ತಾ ಹಾಗೆ ಸಾಧನೆ ಮಾಡ್ತಾ ಪರೋ ರಜಸ್ಸವಿತುರ್ಜಾತ ವೇದ, ಇದೊಂದು ಚತುರ್ಥ ಗಾಯತ್ರಿ, ಗಾಯತ್ರಿಗಿಂತ ಇನ್ನು ಒಳಹೊಕ್ಕಿನ ಗಾಯತ್ರಿ ಅಂತಾರೆ ನಿಗೂಢವಾದ ಭಕ್ತರಿಗೆ, ಈ ಗಾಯತ್ರಿಗಿಂತ ಇನ್ನು ಅಂತರ್ಮುಖವಾದ ಗಾಯತ್ರಿ ಅದು ಮಾಡುತ್ತಾ ಇದ್ದ ಹಂಸಗೃದ್ರಾಣಂ. ಅದಾಯಿತು, ಏಕದಾತು ಮಹಾನದ್ಯಾಂ, ಈ ಒಂದು ಅಧ್ಯಾಯ ಆಯಿತು. ಈಗ ಇನ್ನೊಂದು ಅಧ್ಯಾಯ ನೋಡಿ, ಹೀಗೆ ಜೀವಿಸ್ತಾ ಇರುವಾಗ ಒಂದು ದಿವಸ ನಿಜವಾದದ್ದು ಶುರುವಾಯಿತು. ಈಗ ನೋಡಿ, ಏಕದಾತು ಮಹಾನದ್ಯಾಂ ಕೃತಾಭಿಷೇಕ ನೈಯಮಿಕಾವಶ ನೈಯಮಿಕ ಎಷ್ಟು ರೂಪಾಯಿ, ಎಂಟನೇ ಅಧ್ಯಾಯವ, ಹಾಂ ಎಂಟನೇ. ಒಂದು ದಿವಸ ಮಹಾನದಿಯಲ್ಲಿ ಕೃತಾಭಿಷೇಕ, ಪಕ್ಕಕ್ಕೆ ನದಿ ಇತ್ತು, ಯಾಕಂದರೆ ಸಾಮಾನ್ಯವಾಗಿ ಆಶ್ರಮಗಳು ನದಿ ಹತ್ತಿರ, ಯಾಕಂದರೆ ನೀರು ಆಲ್ವೇಸ್ ಇರುತ್ತದೆ, ಈ ಕಾಲದಲ್ಲಿ ಎಲ್ಲಿಯೂ ನೀರು ಇರಲ್ಲ ಅಲ್ಲವೇ, ನೀರೆಲ್ಲ ಸರ್ಕಾರ ತಗೊಂಡುಬಿಟ್ಟು ಕೊಕ್ಕಾ ಕೋಲಾಕೋ ಅದಕ್ಕೆ ನೀರನ್ನು ಬಳಸಿಬಿಡ್ತಾ ಇದ್ದ, ನದಿಗಳೇ ಇಲ್ಲದೇ ಇದ್ದಂತೆ ಮಾಡಿಬಿಡ್ತಾ ಇದ್ದ. ನದಿಗಳಿಗೆಲ್ಲ ಏನು ಹೇಳ್ತಾರೆ, ಅಣೆಕಟ್ಟೆ, ಅಣೆಕಟ್ಟೆ ಅಣೆಕಟ್ಟೆ ಕಟ್ಟಿಬಿಟ್ಟು ಎಲ್ಲ ಕೆರೆಗಳು ಮಾಡಿಬಿಟ್ಟು ಆ ಕೆರೆಗಳನ್ನೆಲ್ಲ ಸಿಟಿಗಳಿಗೆ ಸಪ್ಲೈ ಮಾಡ್ತಾರೆ, ಸಿಟಿಯಲ್ಲಿಂದ ಫ್ಯಾಕ್ಟ್ರಿಗಳಿಗೆ ಸಪ್ಲೈ ಮಾಡಿ ಕೊಕ್ಕಾ ಕೋಲಾಗಳು ಇಂಥದ್ದೇನೋ ಬರುತ್ತವೆ ನೋಡಿ, ಏನೇನೋ ಬಗೆ ಬಗೆ, ಅದೊಂದೇ ಅಲ್ಲ ಅನೇಕ ಇವೆ.
ಆ ನೀರು ಬಂದ್ಬಿಡ್ತಾರೆ. ಆದ್ದರಿಂದ ನದಿಗಳೆಲ್ಲ ಸಿಟಿಗಳಿಗೆ ಹೋಗುತ್ತಾ ಇವೆ. ನದಿಯಲ್ಲಿ ಏನು ಸಿಗಲ್ಲ, ನದಿ ಏನು ಸಿಗ್ತದೆ ಅಂದರೆ ಒಂದು ತೀರ್ಥ ಮಾತ್ರ ಸಿಗ್ತದೆ. ತೀರ್ಥ ಅಂತ ಗೊತ್ತಾಗುವುದು ಉದ್ಧರಣಿ, ಅಷ್ಟು ನೀರು ಸಿಗ್ತದೆ, ಅಷ್ಟು ಬಂದುಬಿಟ್ಟಿತು. ಪೂರ್ವಕಾಲದಲ್ಲಿ ನದಿ ಸ್ನಾನಕ್ಕಿತ್ತು, ಈಗ ಸ್ನಾನಕ್ಕಿರಲ್ಲ. ಇನ್ನು ಮುಂದಿನ ಕಾಲ ನದಿಗಳೇನಾಗುತ್ತವೆ ಅಂದರೆ ತೀರ್ಥಕ್ಕೆ ಸಾಕಷ್ಟು ಸಿಗ್ತವೆ. ಇನ್ನು ಮುಂದಿನ ಕಾಲದಲ್ಲಿ ನದಿ ದರ್ಶನವೇ ಆಗುತ್ತದೆ. ನಾವು ಕೆಲವು ನದಿಗಳನ್ನು ನೋಡಿದ್ದೀವಿ, ಪೂರ್ವಕಾಲದಲ್ಲಿ ಸ್ನಾನಕ್ಕೆ ಹೋಗ್ತಿದ್ದೆ, ಈಗ ಸ್ನಾನ ಇಲ್ಲ, ದರ್ಶನ ಮಾಡಿಕೊಂಡು ಬರಬೇಕು. ಪೂರ್ವದಲ್ಲಿ ಇಲ್ಲಿ ನದಿ ಇತ್ತಂತೆ, ದರ್ಶನ ಮಾಡ್ಕೊಬ್ಬ. ಮಿಕ್ಕದಲ್ಲ ಡ್ರೈನೇಜ್ ಆಗಿಬಿಟ್ಟಿತ್ತು, ನೋಡೋಕ್ಕಾಗಲ್ಲ, ಅಷ್ಟು ಡರ್ತಿ ನದಿಗಳ ಗತಿ. ಅಷ್ಟಾಯಿತು, ನಾಗರಿಕತೆ ಹೆಚ್ಚಾದರೆ ನದಿಗಳೆಲ್ಲ ನಾಶ ಮಾಡಿ ಮನುಷ್ಯರೇ ನದಿ ಸ್ಥಾನದಲ್ಲಿ ಕೂತಿರ್ತಾನೆ, ಹಾಗೆ ಆಗಿಬಿಟ್ಟಿತು. ಆಯಿತು, ಏಕಧಾತು ಮಹಾನದ್ಯಾಂ, ಸ್ನಾನ ಮಾಡಿಕೊಂಡ ತನ್ನ ಏನೋ ಏನೋ ಅಲ್ಲ, ಸ್ನಾನ ಎಲ್ಲ ಮಾಡಿಕೊಂಡು ಏನು ಮಾಡಿದ್ದಾನೆ, ನೈಯಮಿಕ ಅವಶ್ಯಕೋ ಬ್ರಹ್ಮಾಕ್ಷರಂ ಅಭಿಗೃಣಾನಃ, ಓಂಕಾರ ಜಪ ಮಾಡ್ತಾ ಇದ್ದಾನೆ. ಓಂಕಾರ ಜಪ ಮಾಡ್ತಾ ಕುಳಿತಿದ್ದಾನೆ. ನೈ ಅವಶ್ಯಕೋ ಬ್ರಹ್ಮಾಕ್ಷರಂ ಅಭಿಗೃಣಾನಃ ಮುಹೂರ್ತತ್ರಯಂ ಉದಕಾಂತೆ ಉಪವಿವೇಶ. ನದಿ ದಡದಲ್ಲೇ ಪಕ್ಕಕ್ಕೆ ಕುಳಿತುಕೊಂಡು ಶಾಂತವಾಗಿದೆ ಎಲ್ಲ, ಏನು ಮೋಡಗಳಿಲ್ಲ, ಮರಗಿಡಗಳೆಲ್ಲ ಸುಂದರವಾಗಿ ಪ್ರಕೃತಿ ಕಂಡು ಬರ್ತಾ ಇದೆ. ನದಿ ಆನಂದದಿಂದ ಹರಿಯುತ್ತಾ ಇದೆ, ಶಾಂತವಾಗಿದೆ. ಏನೇನೋ ಕೆಲವು ಪಕ್ಷಿಗಳು ಸ್ವಲ್ಪ ಸ್ವಲ್ಪ ಕೇಳಿಸ್ತದೆ, ಕೆಲವು ಮೃಗಗಳು ತಿರುಗುತ್ತಾ ಇವೆ. ಶಾಂತದಲ್ಲಿ ಓಂಕಾರದಲ್ಲೇ ಮುಳುಗಿ ಧ್ಯಾನ ಮಾಡ್ತಾ ಇದ್ದಾನೆ. ಅವಾಗೇನಾಯಿತು, ನಿಜವಾದ ಘಟನೆ ಇವಾಗ ಶುರುವಾಯಿತು. ತತ್ರ ತದಾ ರಾಜನ್ ಹರಿಣಿ ಪಿಪಾಸಯ ಜಲಾಶಯಾಭ್ಯಾಸಮ ಏಕೈವ ಉಪಜಗಾಮ. ಒಂದು ಹರಿಣಿ, ಹರಿಣಿ ಅಂದರೆ ಒಂದು ಜಿಂಕೆ, ಜಿಂಕೆಯಲ್ಲಿ ಹರಿಣ ಅಂದರೆ ಪುರುಷ ಜಿಂಕೆ, ಹರಿಣಿ ಅಂದರೆ ಸ್ತ್ರೀ ಜಿಂಕೆ. ನೀವೇನು ಹೇಳ್ತಾರೆ ಸ್ತ್ರೀ ಜಿಂಕೆಗೆ, ಜಿಂಕೆನೇ ಹೇಳ್ತಾರೆ. ಆಯಿತು, ಆ ಜಿಂಕೆ ಪಿಪಾಸಯ, ಅವ್ರ ಬಾಯಾರಿಕದಿಂದ ನೀರು ಕುಡಿಯೋಕೆ ಬಂದಳು. ಬಂದು ನೀರು ಕುಡಿಯುವ ಹೊತ್ತಿಗೆ ಅಭ್ಯಾಸಂ ಏವ ಏಕೈವ ಉಪಜ. ಸಾಮಾನ್ಯವಾಗಿ ಜಿಂಕೆಗಳು ಒಂದಿರಲ್ಲ, ಒಂದು ಏನು ಹೇಳ್ತಾರೆ, ಗುಂಪಾಗಿ ಹೋಗ್ತಾರೆ. ಒಂದು ಗುಂಪಾಗಿ ಹೋಗ್ತವೆ, ಗುಂಪು ಒಂದಲ್ಲ, ಅಯ್ಯೋ ಐವತ್ತೈವತ್ತು ನೂರು ಇನ್ನೂರು ಹೋಗ್ತವೆ. ಅದು ಹೋಗ್ತಾ ಇದ್ದರೆ ಒಂದು ಪ್ರವಾಹ ಹಾಗೆ ಹೋಗ್ತವೆ. ಈಗ ಹರ್ತಾ ಇರ್ತವೆ ಇನ್ನೂರು ಹೋಗ್ತವೆ ಒಂದೊಂದು ಸಲ ನೋಡಿದರೆ. ಇದು ಮಾತ್ರ ಏನು, ಒಬ್ಬಳೆ ಬಂದಳು, ಹೇಗೆ ಬಂದಳು ಎಷ್ಟು ಗೊತ್ತಾಯಿತು, ಗೊತ್ತಿಲ್ಲ. ಇವನಿಗೋಸ್ಕರನೇ ಮೋಹಗೊಳಿಸುವುದಕ್ಕೆ ಇನ್ನೊಂದು ಅಪ್ಸರ ಸ್ವರೂಪವಾಗಿ ಬಂದಳು ಅಷ್ಟೇ. ಅದಕ್ಕೆ ಒಬ್ಬಳೆ ಬಂದಳು, ಇವನು ಮೋಹಗೊಳಿಸಬೇಕಲ್ಲವೇ ಇವನಿಗೆ, ಅದಕ್ಕೋಸ್ಕರ. ಪೇಪೀಯಮಾನ ಉದಕೆ, ಪೇಪೀಯಮಾನೇ ಉದಕೆ ನೀರು ಕುಡಿಯುತ್ತಾ ಇರುವಾಗ ತಾವದೇವ ಅವಿದೂರೇಣ, ಅಲ್ಲಿ ಹತ್ತಿರದಲ್ಲೇ ಈ ಪಕ್ಕ ನದಿ ಇತ್ತು, ಈ ಪಕ್ಕ ಹತ್ತಿರದಲ್ಲೇ ಏನಾಯಿತು, ನದತೋ ಮೃಗಪತೇ, ಒಂದು ಸಿಂಹ ಇತ್ತು. ಸಿಂಹ ಮೃಗಪತಿ, ಸಿಂಹ ಜೋರಾಗಿ ಏನು ಮಾಡಿದ್ರೆ ಗರ್ಜನ ಹೇಳ್ತಾರ, ಒಂದು ಗರ್ಜನ ಮಾಡಿದ್ದಾರೆ. ಮೃಗಪತೇ ಉನ್ನಾದ, ಎಷ್ಟು ಜೋರಾಗಿ ಮಾಡಿದ್ರೆ ಲೋಕಭಯಂಕರ ಉನ್ನಾದ, ಎಷ್ಟು ಜೋರಾಗಿ ಗರ್ಜನ ಮಾಡಿದ್ದಾರೆ ಅಂದರೆ, ಆ ಕಾಡಿನಲ್ಲಿ ಸಾಮಾನ್ಯವಾಗಿ ಗೊತ್ತಾ ಸೈಲೆನ್ಸ್ ಇರಿಸ್ತದೆ ನಿಶ್ಶಬ್ದವಾಗಿರುವಾಗ, ಇಲ್ಲಿ ಮಾತಾಡಿದರೆ 1 ಕಿಲೋಮೀಟರ್ಗೂ ಕೇಳಿಸ್ತದೆ ಗೊತ್ತಾ. ಕಾಡಿನಲ್ಲಿದ್ದರೆ ನಿಮಗೆ ಗೊತ್ತಾಗಬೇಕು, ಕಾಡಿನಲ್ಲಿ ಅಲ್ಲಿದ್ದರೆ ಇಲ್ಲಿ ಮಾತಾಡಿದರೆ 1 ಕಿಲೋಮೀಟರ್ ಕೇಳಿಸ್ತದೆ, ಯಾಕಂದರೆ ಸೈಲೆಂಟ್ ಇರುತ್ತದೆ ಹಾಗೆ. ಅದರಿಂದ ಅದು ಸ್ವಲ್ಪ ಗರ್ಜನ ಮಾಡಿದರೆ ಜೋರಾಗಿ ಭಯಂಕರ ಒಂದು ಮೈಕ್ನಲ್ಲಿಟ್ಟಾಗ ಏನು ಹೇಳ್ತಾರೆ ನೋಡಿ, ಇದು ವಿನಾಯಕನ ಹಬ್ಬಕ್ಕೆ ಹೊಳೆನರಸಪುರದಲ್ಲಿ ಡಬಲ್ ಮೈಕು ಸ್ಪೀಕರ್ ಇಟ್ಟು ಮಾಡ್ತಾ, ಅದಕ್ಕೇನು ಹೇಳ್ತಾರೆ ಲೌಡ್ ಸ್ಪೀಕರ್ ಅಲ್ಲ, ಏನೋ ಹೇಳ್ತಾರೆ ಅದಕ್ಕೆ ಕಾರ್ಯಕ್ರಮಕ್ಕೆ, ಏನೋ ಕಾರ್ಯಕ್ರಮ ಎಂದು ಹೇಳ್ತಾರೆ. ಇಂಥ ಮನುಷ್ಯನ ಎತ್ತು ಇಷ್ಟು ದಪ್ಪದ ಲೌಡ್ ಸ್ಪೀಕರ್ಗಳು ಎರಡು, ಒಂದು ಮೇಲೆ ಒಂದು ಈ ಸೈಡ್ ಎಂದು, ಎರಡು ಡಬಲ್ ಲೌಡ್ ಸ್ಪೀಕರ್ಸ್ ಇರುತ್ತವೆ ನೋಡಿ. ಅದಕ್ಕೇನೋ ಇಂಗ್ಲೀಷ್ ಹೆಸರಿದೆ, ಏನು ಹೇಳ್ತಾರೆ, ಹಾಂ ಆ ಕಂಪನಿ ಹೆಸರಲ್ಲ, ಆ ಸೌಂಡ್ಗೇನೋ ಹೇಳ್ತಾರೆ ಸ್ಪೆಷಲ್ ಸೌಂಡ್, ಮಹಾ ಜೋರು ಸೌಂಡ್ಗೇನೋ ಸೌಂಡ್, ಕಂಪನಿ ಏನೇ ಆಗಲಿ ಕಂಪನಿ ಅಲ್ಲ, ಆ ಸೌಂಡ್ಗೇನೋ ಹೇಳ್ತಾರೆ ಅಂದರೆ ಜೋರಾಗಿ ಕೇಳಿಸ್ತದೆ. ಅಷ್ಟೇ ಅಲ್ಲ, ಅವ್ರು ಹಾಡುವಾಗ ಮೈಕಲ್ಲಿ ಇಟ್ಕೊಳ್ತಾನೆ ಗೊತ್ತಾ, ಸಾಮಾನ್ಯವಾಗಿ ಇಲ್ಲಿ ಇಟ್ಕೊಂಡು ಮಾತಾಡ್ತೀವಿ ನಾವು, ಯಾಕಂದರೆ ನಾನು ಯಾವಾಗಲೂ ಮೈಕ್ನಲ್ಲೇ ಮಾತಾಡೋದು ಅಭ್ಯಾಸ ಹೆಚ್ಚು ನಮಗೆ. ಅಲ್ಲಿ ಪ್ರವಾಸ ಹೋದ್ರೆ ಮೈಕೆ ಕೊಡ್ತಾರೆ, ಇಷ್ಟು ಇಲ್ಲಿ ಮಾತಾಡ್ತೀವಿ, ಯಾಕಂದರೆ ದೂರ ಇದ್ದರೆ ಕೇಳಿಸಲ್ಲ, ಹತ್ತಿರ ಇದ್ದರೆ ಕಿವಿಯಲ್ಲೇ ಬಂದು ಹೊಡೆಯುತ್ತಿದ್ದಂತೆ ಅನಿಸುತ್ತೆ. ಅವ್ರು ಬೇಕು ಬೇಕೆಂದೇ ಇಲ್ಲೇ ಇಡ್ತಾರೆ ಬಾಯಿಗೆ. ಆ ಹಾಡುವವರು ಬೇಕಾದಷ್ಟು ಸ್ಪೆಷಲ್ ಬಾಯಿಗೆ ಹತ್ತಿರ, ಬಾಯಿ ಅಂದರೆ ಈ ತುಟಿಗೆ ತಾಕಬೇಕು, ಆವಾಗ ಹಾ ಅನ್ಸಾಕಿದಾಕಿ, ಹಾ ಅಂದರೆ ಇಡೀ ಹುಲಿ ನಡೆಸ್ಕೊರ ಅಲ್ಲ, ಇಲ್ಲಿಂದ ಬೆಂಗಳೂರುವರೆಗೆ ಕಳಿಸ್ತಾರೆ ಹಾ ಅಂತ ಹೇಳ್ತಾರಲ್ಲ, ಆರ್ಕೆಸ್ಟ್ರಾ ಸೌಂಡ್ ಇರುತ್ತದೆ ನೋಡಿ, ಆ ಸೌಂಡ್. ಅದು ಮೈಕು ಇಷ್ಟು ದೂರ ಇಟ್ಟರೆ ಸುಮ್ಮನೆ ಶಬ್ದ ಕೇಳಿಸ್ತದೆ ನಿಮಗೆ, ಹಾಡಿನಲ್ಲಿರುವ ಮಾತು
ಹಾಡಿನಲ್ಲಿರುವ ಸಂಗೀತ ಅಲ್ಲ. ಸಂಗೀತ ಅಂದರೆ ರಾಗ ಇರುತ್ತದೆ ನೋಡಿ, ರಾಗ ಕೇಳಿಸುವುದು ಬೇಕಾಗಿಲ್ಲ, ರಾಗ ಕೇಳಿಸುವುದು ಇದ್ದೇ ಇರುತ್ತದೆ. ಹಾಡಿನಲ್ಲಿ ಕೆಲವು ಮಾತುಗಳಿರುತ್ತವೆ, ಆ ಮಾತುಗಳಲ್ಲ, ಆ ಧ್ವನಿ. ಧ್ವನಿಗೆ ಮಾತುಗೆ ವ್ಯತ್ಯಾಸ ಗೊತ್ತಾ? ರಾಗಕ್ಕೆ ಧ್ವನಿಗೆ ವ್ಯತ್ಯಾಸ ಗೊತ್ತಾ? ಧ್ವನಿ ಪ್ರಧಾನ ಅದು. ರಾಗ ಇಲ್ಲ, ಮಾತುಗಳಿಲ್ಲ, ಧ್ವನಿ ಪ್ರಧಾನ. ಅವರಿಗೆ ಧ್ವನಿ ಹೆಚ್ಚೋದಕ್ಕಾಗಿ ಇಲ್ಲಿಟ್ಟು ಹಾ ಎಂದು ಹೇಳಿಬಿಟ್ರೆ ನಿಮ್ಮ ಕಿವಿಯೆಲ್ಲ ಗೋಟಿಕೋಲೆ ಇದು 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 ಒಡೆದು ಹೋಗುತ್ತದೆ. ಅಷ್ಟು ಅಷ್ಟು ಶಬ್ದ ಆಗಬೇಕು. ಅದಕ್ಕಾಗಿ ಆರ್ಕೆಸ್ಟ್ರಾ ಸೌಂಡ್ ಸ್ಪೆಷಲ್ ಶಬ್ದ ಬರುತ್ತದೆ. ಹಾಂ, ಅದು ನೋಡಿ ಅಷ್ಟು ಬರಬೇಕು. ಪೂರ್ವಕಾಲದಲ್ಲಿ ಕಾಡಿನಲ್ಲಿ ಹೋಗುತ್ತಿದ್ದರೆ ಏಕೆಂದರೆ ದೂರವರೆಗೂ ಕೇಳಿಸಬೇಕಂತ. ಈಗ ಕಾಡು ಬೇಕಾಗಿಲ್ಲ, ಇಲ್ಲೇ ಬಂದುಬಿಟ್ಟಿದೆ. ಈಗ ಅವ್ರು ಮೈಕ್ ಇಟ್ಟರೆ ಎಷ್ಟು ದೂರ ಅಂದರೆ ಅಲ್ಲಿ ಫಂಕ್ಷನ್ ಮಾಡಿದರೆ ಇಲ್ಲಿ ಕೇಳಿಸ್ತದೆ. ನನ್ನ ರೂಮ್ ಒಳಗೆ ಬಾಗಿಲು ಮುಚ್ಚಿಕೊಂಡು ಓದುವಕ್ಕೆ ಕೂತಿದ್ದರೆ ಇವತ್ತು ಫಂಕ್ಷನ್ ಇದೆ, ಇದು ವಿನಾಯಕನ ಹಬ್ಬ ನಡೆಯುತ್ತಾ ಇದೆ ಅಂದರೆ ನಿಮಗೆ 9 ದಿವಸನ 11 ದಿವಸನ 21 ದಿವಸ ನೆನಪಿರುತ್ತದೆ. ಇಲ್ಲಿಗೆ ಕಾರ್ಯಾಲಯ ಒಳಗೆ ನನ್ನ ರೂಮ್ ಒಳಗೆ ಕೇಳಿಸ್ತದೆ, ಅಷ್ಟು ದೊಡ್ಡ ಮೈಕ್ ಇಡುತ್ತಾರೆ. ಹಾಗೆ ಇವರು ಸಿಂಹಕ್ಕೆ ಮೈಕ್ ಇಟ್ಟಿದ ಹಾಗೆ, ಆರ್ಕೆಸ್ಟ್ರಾ ಮೈಕ್ ಇಟ್ಟುಕೊಂಡ ಹಾಗೆ ಒಂದು ಜೋರಾಗಿ ಗರ್ಜನೆ ಮಾಡಿದ. ಅದು ಕಾಡು, ಕಾಡಿನಲ್ಲಿ ಪ್ರತಿಧ್ವನಿಯೂ ಆಗುತ್ತದೆ ಗೊತ್ತಾ? ಅಷ್ಟು ಪ್ರತಿಧ್ವನಿಗೆ ಜೋರಾಗಿ ಕೇಳಿದ. ಲೋಕಭಯಂಕರ ಶ್ಲೋಕದಲ್ಲಿ ಈ ವಾಕ್ಯದಲ್ಲಿ ಏನು ಹೇಳ್ತಾನೆ, ಲೋಕಭಯಂಕರ ಉನ್ನಾದ. ಆ ನಾದ ಉಚ್ಚ ಉಚ್ಚ ನಾದ, ಉತ್ಕೃಷ್ಟ ಹೈ ನಾದ ಸೌಂಡ್ ಹೇಗೆ ಬಂತಂದರೆ ಲೋಕಭಯಂಕರ ಉದಪತತ್. ಆ ಶಬ್ದ ತಮೋಪಶ್ರತ್ಯ ಸಾ ಮೃಗವಧು, ಆ ಶಬ್ದ ಅಕಸ್ಮಾತ್ತಾಗಿ ಹೇಳಿ ಹೀಗೆ ಒಂದು ಸಲ ಅವರಿಗೆ ಭಯಗೊಂಡಿತು. ಹಾಂ, ಬೆದರಿಕೆ ಬಂತು. ಆವಾಗ ಪ್ರಕೃತಿ ವಿಪ್ಲವ, ಅದು ಸ್ವಭಾವದಿಂದಲೇ. ಜಿಂಕೆ ಸ್ವಭಾವ ಗೊತ್ತಾ ನೋಡಿದ್ದೀರಾ? ಜಿಂಕೆ ಅಲ್ಲಿದ್ದರೆ ನಮ್ಮನ್ನು ನೋಡಿದರೆ ಇಲ್ಲಿಂದಲೂ ಹೆದರ್ಕೊಂಡು ಹೆದರ್ಕೊಂಡು ಈಗ ಓಡುವುದಲ್ಲ, ನೃತ್ಯನೇ ಮಾಡ್ತದೆ ಅಲ್ಲಿಂದ. ಅದಕ್ಕೆ ಹಗ್ಗ ಕಟ್ಟಿದ್ದರೂ ನಮ್ಮನ್ನು ಇಲ್ಲಿಂದ ನೋಡಿದರೆ, ಅಲ್ಲಿದ್ದರೆ ಆಫೀಸ್ಗಿಂತ ದೂರ, ಅಲ್ಲಿ ದೂರ ಇದ್ದರೆ ನಮ್ಮನ್ನು ನೋಡಿದರೆ ಸಾಕು, ಇಲ್ಲಿಂದ ಇಲ್ಲಿಗೆ ಹಾರುತ್ತದೆ. ಹಾಂ, ಜಿಗಿಯುತ್ತದೆ ಅಂಥದ್ದು. ಈಗ ಇದು ಈ ಶಬ್ದ ಕೇಳಿದಾಗ ಏನಾಗಬೇಕದು? ಅದು ಕುಡಿಯುತ್ತಾ ಇದೆ, ಇನ್ನು ಬಾಯಾರಿಕೆ ಹಾರಲೇ ಇಲ್ಲ, ತಕ್ಷಣ ಇಷ್ಟು ದೂರ ಇಷ್ಟು ಮೇಲಕ್ಕೂ ಹಾರಿಬಿಟ್ಟಿತು. ಹಾಂ, ಅದು ಸ್ವಭಾವದಿಂದಲೇ. ಪ್ರಕೃತಿ ವಿಪ್ಲವ ಚಕಿತ ನಿರೀಕ್ಷಣ, ಎಲ್ಲಿ ನೋಡಬೇಕೋ ಒಂದು ಸಲ ಆಶ್ಚರ್ಯ ಪಟ್ಕೊಂಡಿತು. ಸುತರಾಮಪಿ ಹರಿಭಯಾಭಿನಿವೇಶ ವ್ಯಗ್ರ ಹೃದಯ ಪಾರಿಪ್ಲವ ದೃಷ್ಟಿ ಅಗತತೃಷ ಭಯೋತ್ ಭಯಾತ್ ಸಹಸೈವ ಉಚ್ಚಕ್ರಾಮ. ಸಹಸ ಅಂದರೆ ತನಗೆ ಗೊತ್ತಿಲ್ಲದೆ ಅಕಸ್ಮಾತ್ತಾಗಿ ಮೇಲಕ್ಕೆ ಹಾರಿಬಿಟ್ಟಿತು. ಹಾರಿಬಿಟ್ಟಿದಾಗ ಏನಾಯಿತು? ಎದುರಾಗಿ ನೀರೇ ಇದೆ, ನದಿ, ನದಿಯಲ್ಲಿ ನದಿ, ನದಿಯಿಂದ ಆ ಗಟ್ಟಿಗೆ ಹೋಯಿತು. ಏಕೆಂದರೆ ಹೆದರ್ಕೊಂಡು ನದಿ ಇಷ್ಟು ಉದ್ದ ಇದೆ, ಇಲ್ಲಿಂದ ಆಗ ಆ ಏನು ಹೇಳ್ತಾರೆ ದಡ, ದಡ ಗಟ್ಟಲ ದಡ, ಆ ದಡದಲ್ಲಿ ಬಿದ್ದು ಹೋಗಿ ಬಿದ್ದು ಹೋಯಿತು. ತಸ್ಯ ಉಪತಂತ್ಯ ಅಂತರ್ವತ್ನ್ಯ ಉತ್ಪತಂತ್ಯ, ಹೀಗೆ ಹಾರಿದಾಗ ಅಂತರ್ವತ್ನಿ ಗರ್ಭಿಣಿಯಾಗಿದ್ದಳು. ಉರುಭಯಾವಗಲಿತೋ ಯೋನಿ ಗರ್ಭತಃ ಓ ಯೋನಿರ್ಗತಃ ಗರ್ಭ ಸ್ರೋತಸಿ ನಿಪಪಾತದಲ್ಲಿ, ಗರ್ಭದಲ್ಲಿ ಒಂದು ಚಿಕ್ಕ ಇದಿತ್ತು, ಅದರಲ್ಲಿ ನೀರಿನಲ್ಲಿ ಬಿದ್ದಿತ್ತು, ಇದು ಆ ದಡಕ್ಕೆ ಹೋಗಿಬಿಟ್ಟಿತು. ಇದೆಲ್ಲ ಅಕಸ್ಮಾತ್ತಾಗಿ ಆಯಿತು. ಆ ಚಿಕ್ಕ ಮರಿ, ಮರಿ ಹೇಳ್ತಾರೆ ಆ ಮರಿ, ಜಿಂಕೆ ಮರಿ, ಆ ಜಿಂಕೆ ಮರಿ ನೀರಿನಲ್ಲಿ ಬಿದ್ದು ಅವಳೇನೋ ಆಗೋದು. ಅದಕ್ಕೆ ಈ ಭಯ ಒಂದು, ಇದರಿಂದೇನು ಇವ ಈ ನೋವು ಒಂದು, ಅದರಿಂದ ಏನು ಹೋಗಿ ಆ ಪಕ್ಕಕ್ಕೆ ಏನೋ ಗುಹೆ ಇತ್ತು, ಆ ಗುಹೆಯಲ್ಲಿ ಹೋಗಿ ಪ್ರಾಣವೇ ಬಿಟ್ಟುಬಿಟ್ಟರು ಅಷ್ಟೇ. ಆ ಜಿಂಕೆ ಸತ್ತು ಹೋಯಿತು, ಈ ಮರಿ ಮಾತ್ರ ನೀರಿನಲ್ಲಿ ಬಿದ್ದಿದೆ. ಇದು ನೋಡಿದಾಗ ಇವರಿಗೆ ಏನು ಅನಿಸುತ್ತೆ? ಅಯ್ಯೋ ಪಾಪ ಅಲ್ಲವೇ, ಅಯ್ಯೋ ಪಾಪ, ಇಷ್ಟು ಚಿಕ್ಕ ಮರಿ, ಯಾರೂ ಇಲ್ಲ, ತಾಯಿ ಏನೋ ಈ ಗತಿಯಲ್ಲಿ ಆಯಿತು. ಇದಕ್ಕೆ ಈಗ ಹುಟ್ಟಿದ ಕ್ಷಣವೇ ಯಾರೂ ಇಲ್ಲ, ಅದಕ್ಕೆ ಅಯ್ಯೋ ಪಾಪ ಗೀತಾಯಿದ್ದವರಿಗೆ ಏನೋ ಕರುಣೆ ಬಂತು. ತತ್ ಪ್ರಸವೋತ್ಸರ್ಪಣ ಭಯ ಖೇದಾತುರ ಸ್ವಗಣೇನ ವಿಯುಜ್ಯಮಾನ ಕಸ್ಯಾಂಚಿತರ್ಯಾಂ ಕೃಷ್ಣ ಸಾರಸತಿ ನಿಪಪಾತ ಚ ಮಮಾರ. ಆ ತಾಯಿ ಸತ್ತು ಹೋಯಿತು. ತಂ ತ್ವೇಣ ಏಣ ಕುಣಕಂ ಕೃಪಣಂ ಸ್ರೋತಸಾನೋಹ್ಯಮಾನಂ ಅಭಿವೀಕ್ಷ ಅಪವಿದ್ಧಂ, ಯಾರೂ ಇಲ್ಲ ಎಂದು ನೋಡಿಕೊಂಡು ಬಂದುರಿವ ಅನುಕಂಪಯ. ಒಂದು ತನ್ನ ಕುಟುಂಬ ಜನರೇ, ಯಾರಿಗೊಬ್ಬರು ತಾಯಿ ತಂದೆ ಇಬ್ಬರು ಅನಾಥ ಮಗು ಚಿಕ್ಕ ಮಗು ನೋಡಿದರೆ ಜನರಿಗೆ ಏನನಿಸುತ್ತದೆ? ಅಯ್ಯೋ ಪಾಪ ಅನಿಸುತ್ತದೆ, ಕರುಣೆ ಅಲ್ಲವೇ. ಇವರಿಗೆ ಕರುಣೆ ಬಂತು. ಕೃಪಯ ಅನುಕಂಪಯ ರಾಜರ್ಷಿ ಭರತಃ ಆದಾಯ ಮೃತ ಮಾತರಂ. ಅನಾಥ ಆ ಮರಿಯನ್ನು ತಗೊಂಡು ಬಿಟ್ಟು ಆಶ್ರಮ ಪದಮನಯತು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋದ. ಅಲ್ಲೇ ಸ್ನಾನ ಮಾಡಿಸಿ ಆ ನೀರಿನಲ್ಲಿ ಕರ್ಕೊಂಡು ಹೋಗಿ ಇವ್ರಿಗೇನಾದರೂ ಕುಡಿಸಬೇಕಲ್ಲವೇ. ಏನು ಈಗ ತನ್ನ ಕೈಯಲ್ಲಿ ಏನಿದೆಯೋ ಈಗ ಶುರುವಾಯಿತು. ಏನು ಏನು ಕೆಲಸ?
ಆಸ್ಪತ್ರೆಯಲ್ಲಿರುತ್ತಾರೆ ನೋಡಿ, ಅವರು ಏನು ಹೇಳ್ತಾರೆ, ಸಿಸ್ಟರ್ ದಾದಿ ಕೆಲಸ, ದಾದಿ ಕೆಲಸ ಋಷಿಗಳಿಗೆ ಶುರುವಾಯಿತು. ಇಷ್ಟೊತ್ತು ಋಷಿ ಅವತಾರ ಇತ್ತು, ಈಗ ದಾದಿ ಅವತಾರ, ಅದೇ ಕೆಲಸ. ತಸ್ಯ ಹವ ಐಣ ಕುಣಕ ಉಚ್ಚೈರೇ ತಸ್ಮಿನ್ ಎಂಟಾಯ್ದು ಎಂಟನೇದು ತಸ್ಯ ಹವ ಏಣ ಕುಣಕ ಉಚ್ಚೈರೇ ತಸ್ಮಿನ್ ಕೃತನಿಜಾಭಿಮಾನಸ್ಯ. ಇದ್ರ ಮೇಲೆ ಅಭಿಮಾನ ಮಾಡಿಕೊಂಡರು. ಆಹಾರಹ ತತ್ ಪೋಷಣ ಪಾಲನ ಲಾಲನ ಪ್ರೀಣನ, ಪೋಷಣ ಪಾಲನ ಲಾಲನ ಪ್ರೀಣನ. ಇದು ನೋಡಿ, ಪ್ರೀತಿ ತೋರಿಸುವುದು ಮನುಷ್ಯನಲ್ಲಿ ಪ್ರೀತಿ ಇಲ್ಲದೆ ಕ್ರೂರವಾಗಿ ಕಠಿಣಾತ್ಮನಾಗಿರಬೇಕು ಎಂದು ಹೇಳಲ್ಲ. ಯಾವ ಆಧ್ಯಾತ್ಮಿಕ ಸಾಧನದಲ್ಲಿಯೂ ಆಧ್ಯಾತ್ಮಿಕ ಸಾಧಕರು ವಿರಕ್ತರು ಕಠಿಣಾತ್ಮರು ಯಾವಾಗಲೂ ಆಗಲ್ಲ. ವೈರಾಗ್ಯ ಅಂದರೆ ಹೃದಯವಿಲ್ಲದವರೇನು ಆಗಲ್ಲ. ಆದರೆ ನಾನು ಮಾಡಬೇಕು ಎಂದು ಮಮಕಾರ ಬಿಡುವುದೇ ಹೊರತು ಹೃದಯವು ಕಠಿಣವಾಗುವುದಲ್ಲ, ಹೃದಯವು ಕೋಮಲವೇ ಇರುತ್ತದೆ. ಸರ್ವೇ ಜನ ಸುಖಿನೋ ಭವಂತು. ಯಾರು ಯಾರು ಯಾವ ಯಾವ ಬಗೆ ಬಗೆಯಾದ ಕಷ್ಟ ಎಲ್ಲಿ ತೊಂದರದಲ್ಲಿದ್ದಾರೋ ಅವರೆಲ್ಲರನ್ನು ನೋಡಿದರೆ ಒಂದು ದಯಾ ಕರುಣ ಇದ್ದೇ ಇರುತ್ತದೆ. ಆದರೆ ಸಮಸ್ಯೆ ಎಲ್ಲಿ ಅಂದರೆ, ಆ ಕರುಣ ನಮ್ಮ ಪರ್ಸನಲ್ ಕರುಣ ಆಗಬಾರದು. ಕರುಣ ಭಗವಂತ ತೋರಿಸ್ತಾನೆ. ನಾವೆಷ್ಟು ಜನರು, ನಮ್ಮ ಕೈಯಲ್ಲೇನಿದೆ, ಭಗವಂತನ ಕರುಣೆಯಲ್ಲಿ ನಮ್ಮ ಕರುಣ ಅಂತರ್ಭಾಗ ಅಷ್ಟೇ. ಭಗವಂತ ಕರುಣ ತೋರಿಸ್ತಾನೆ, ಅದರಿಂದ ಆ ಕರುಣ ನಮ್ಮ ಮೂಲಕ ಬಂದರೆ ಎಷ್ಟು ಸೇವೆ ಮಾಡಬೇಕೋ ಅಷ್ಟು ಮಾಡ್ತೀವಿ. ನಾನೇ ಮಾಡಬೇಕು, ನಾನು ಮಾಡದಿದ್ದರೆ ಪಾಪ ಅವರಿಗೆ ಯಾರಿಲ್ಲ ಎಂದು ಇದು ಮಾತ್ರ ಬರಬಾರದು. ಇನ್ನೊಬ್ಬರಿಗೆ ಆಶೀರ್ವಾದ ಮಾಡಲಿ, ಉಪಕಾರ ಮಾಡಲಿ, ನಾನೇ ಮಾಡಬೇಕು, ನಾನು ಮಾಡದಿದ್ದರೆ ಪಾಪ ಅವರಿಗೆ ಯಾರಿದ್ದಾರೆ, ಇದು ಪರ್ಸನಲ್ ಅನುಕಂಪ, ಪರ್ಸನಲ್ ದಯೆ, ಪರ್ಸನಲ್ ಕರುಣೆ ಇದು ಬರಬಾರದು. ಏಕೆ, ನಾನಿಲ್ಲದಿದ್ದರೆ ಪಾಪ ಅವರಿಗೆ ಯಾರು, ಇದು ದೊಡ್ಡದು, ಇದು ಸಂಸಾರ ಮಾಡ್ತದೆ. ದೊಡ್ಡದಂದರೆ ಸಂಸಾರ. ಕರುಣ ಇರಲಿ, ಭಗವಂತನಿದ್ದಾನೆ, ನನಗಿಂತ ಹೆಚ್ಚು ಕರುಣ. ನಾನೆಷ್ಟು, ಇಷ್ಟು ದೊಡ್ಡ ಸೃಷ್ಟಿಸ್ಥಿತಿಲಯ, ಅನಂತ ಕೋಟಿ ಜೀವರಾಶಿಗಳು, ಅನಂತ ಕೋಟಿ ಬಗೆಬಗೆಯಾದ ದುಃಖಗಳು, ಸಂಸಾರ ನರಳಿ ನರಳಿ ಹೋಗುತ್ತಾ ಇದ್ದಾರೆ, ಇವರೆಲ್ಲರನ್ನು ನೋಡುವವನು ನಾನಾ? ನನ್ನ ಸಾಮರ್ಥ್ಯವೆಷ್ಟು, ನನ್ನ ಶಕ್ತಿ ಎಷ್ಟು, ನನ್ನ ಹೃದಯವೆಷ್ಟು, ನಾನು ಯಾರು ನೋಡುವುದಕ್ಕೆ? ಅಂದರೆ ನೋಡಬಾರದು ಎಂದೇನಲ್ಲ, ನನ್ನ ಮೂಲಕ ಎಷ್ಟು ಮಾಡಿಸ್ತಾನೋ ಅಷ್ಟು ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನನ್ನ ಹೃದಯ ಬಿಡಿಯಾಗಿಟ್ಕೊಂಡು ಕರುಣ ತೋರಿಸಲ್ಲ, ನನ್ನ ಹೃದಯವನ್ನು ಭಗವಂತನ ಹೃದಯದಲ್ಲಿ ಸೇರಿಸಿಬಿಡ್ತೀನಿ. ಭಗವಂತನಲ್ಲಿ ಅಪಾರ ಹೃದಯ, ಅಪಾರ ಕರುಣೆ, ಅಹೇತುಕ ದಯ, ಸಮುದ್ರ ಇರುತ್ತದೆ ನೋಡಿ, ಕರುಣಾಸಾಗರ. ಭಗವಂತನಿಗೆ ಕರುಣಾ ಸಮುದ್ರ ಇರುತ್ತದೆ. ಆ ಸಮುದ್ರ ಒಳಗೆ ನಾನು ಸೇರಿಕೊಂಡು ಬಿಡ್ತೀನಿ, ಭಗವಂತನು ತೋರಿಸ್ತಾನೆ. ಅದಕ್ಕೆ ಬೇಕಾಗಿರುವ ನನ್ನಿಂದ ಎಷ್ಟು ಸೇವೆ ಮಾಡಿಸ್ತಾನೋ ಮಾಡಿಸ್ತಾನೆ. ನಿನ್ನ ಪರ್ಸನಲಾಗಿ ತೋರಿಸಬೇಡಿ. ನಾನು ಪರ್ಸನಲಾಗಿ ವೈಯಕ್ತಿಕವಾಗಿ ಇನ್ನೊಬ್ಬರ ಮೇಲೆ ಕರುಣ ಬೇಡ. ಅವರನ್ನು ವೈಯಕ್ತಿಕವಾಗಿ ನೋಡಬೇಡಿ. ಅವರು ಭಗವಂತನ ಸೃಷ್ಟಿ ಮಾಡಿದ್ದವರೇ, ಅವ್ರಿಗಿದ್ದಾರೆ. ಅನಾಥ ಎಂದು ತಿಳ್ಕೊಳ್ಳಬೇಡಿ, ಯಾರು ಅನಾಥವಲ್ಲ, ಎಲ್ಲರೂ ಭಗವಂತನ ಕೈಯಲ್ಲಿದ್ದಾರೆ. ಎಲ್ಲರಿಗೂ ಭಗವಂತ ಅಪ್ಪ ಇದ್ದಾನೆ, ಅಮ್ಮ ಅಪ್ಪ ಇದ್ದಾನೆ, ಭಗವಂತ ಇದ್ದಾನೆ, ಯಾರೂ ಅನಾಥ ಅಲ್ಲ, ಭಗವಂತ ನೋಡಿಕೊಳ್ಳುವವರಿದ್ದಾನೆ. ಆದ್ದರಿಂದ ಅವರು ಭಗವಂತನ ಕೈಯಲ್ಲಿದ್ದಾರೆ. ನಾನು ನನ್ನಿಂದ ಏನೇನು ಕರುಣೆ ದಯ ತೋರಿಸಬೇಕೋ ಅದು ನಾನು ಭಗವಂತನ ಹೃದಯದಲ್ಲಿ ಸೇರಿಕೊಂಡು ಆ ಭಗವಂತನ ಹೃದಯ ನನ್ನ ಮೂಲಕ ಪ್ರಕಟವಾಗಲಿ. ಎಷ್ಟಾಗುತ್ತದೋ ಅಷ್ಟು, ಯಾವ ಸಂದರ್ಭಕ್ಕೂ ಅಷ್ಟು, ಅಷ್ಟೇ ಹೊರತು ನನ್ನ ಪರ್ಸನಲಾಗಿ ತೋರಿಸಬೇಡ. ಇಲ್ಲಿ ಇಲ್ಲಿ ಭರತನ ಮಾಡಿದ್ದು ತಪ್ಪು, ಭಕ್ತಿ ಇತ್ತು, ಆದರೆ ಈ ಒಂದು ಚೂರಿನಲ್ಲಿ ಇನ್ನೊಂದು ವೈಯಕ್ತಿಕ ದೃಷ್ಟಿ ಅಲ್ಲೆಲ್ಲಿ ಒಂದು ಚೂರು ಇರುತ್ತದೆ. ಜನರಿಗೆ ಕೆಲವೊಮ್ಮೆ ವೈರಾಗ್ಯ ಬರುತ್ತದೆ. 5 ವರ್ಷ 10 ವರ್ಷ ಚೆನ್ನಾಗಿರುತ್ತಾರೆ, ಯಾವಾಗಲೂ ಯಾವುದೋ ಒಂದು ಘಟನೆ ನೋಡಿದರೆ ಜಾರಿ ಹೋಗ್ತದೆ. ಅದಕ್ಕಾಗಿ ಎಷ್ಟು ವಿರಕ್ತರಾದರೂ ಎಲ್ಲೋ ಒಂದು ಕಡೆ ಜಾರುವ ಚಾನ್ಸ್ ಇರುತ್ತದೆ. ಅದಕ್ಕಾಗಿ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಯಾವನ್ಮರಣಂ ತಾವನ್ನ ವಿಶ್ರಂಭಣೀಯಂ. ನಮ್ಮ ಇಂದ್ರಿಯಗಳನ್ನು ಮನಸ್ಸನ್ನು, ನನಗೆ ಇಂದ್ರಿಯ ನಿಗ್ರಹ ಬಂತು, ಮನಸ್ಸು ನಿಗ್ರಹ ಬಂತು, ಈಗ ಯಾರ ಮೇಲೆ ನನಗೆ ಆಸಕ್ತಿಗೊಳ್ಳಲ್ಲ, ಅದರಿಂದ ನಾನು ಏನಾದರೂ ಮಾಡಿದರೂ ತಪ್ಪಿಲ್ಲ ಎಂದು ನಿಮ್ಮ ಕುರಿತು ನೀನು ಅತಿಯಾಗಿ ನಂಬಿಕೆ ಮಾಡಬೇಡಿ. ನಿಮ್ಮ ಇಂದ್ರಿಯಗಳು ಮನಸ್ಸು ಜಡಭರತನಂತವನ್ನು ಜಾರಿಬಿಡುತ್ತವೆ ನೋಡಿ, ಜಾರಿಸಿಬಿಡುತ್ತವೆ. ಅದಕ್ಕಾಗಿ ಎಷ್ಟು ವಿರಕ್ತನಾದರೂ ಜೋಪಾನವಾಗಿರಬೇಕು. ಯಾವವರೆಗೂ, ಯಾವನ್ಮರಣಂ ಅಂದರೆ ಬದುಕಿರುವವರೆಗೂ ಜೋಪಾನವಾಗೇ ಇರಬೇಕು. ತನ್ನ ಇಂದ್ರಿಯ ಮನಸ್ಸುಗಳನ್ನು ನಂಬಬೇಡ. ನನಗೆ ವೈರಾಗ್ಯ ಬಂದುಬಿಟ್ಟಿತ್ತು, ಈಗ ನನಗೇನು ಚಿಂತೆ ಇಲ್ಲ, ಯಾರು ಏನು ಮಾಡಿದ್ದರು, ಯಾರ ಜೊತೆಗೆ ಇದ್ದರು, ಯಾರ ಜೊತೆಗೆ ಮಾತಾಡಿದ್ದರು, ಯಾರು. ಅದಕ್ಕಾಗಿ ಜನರಿಗೆ ಉಪಕಾರ ಮಾಡುವುದಾದರೂ ಜನರು ಹೇಳ್ತಾರೆ, ನೇರಾಗಿ ಉಪಕಾರ ಮಾಡಬೇಡಿ. ಏಕೆ, ಎರಡಾಗುತ್ತದೆ. ನೀವು ಪರ್ಸನಲ್ಲಿ ಮಾಡಿಬಿಟ್ರೆ ಅವರಿಗೆ ಮಾಡ್ತಾ ಇದ್ದೀವಿ, ಒಂದು ಸಲ ಮಾಡಿದ್ದರೆ ಇನ್ನೊಂದು ಸಲ ನಾನು ಉಪಕಾರ ಮಾಡಿದ್ದಾಗ ಏನಾಯಿತು,
ಆ ಉಪಕಾರದ ಫಲ ನೋಡಬೇಕನ್ನಿಸುತ್ತದೆ. ನಾವು ಏನೋ ಪಾಪ ಕಷ್ಟದಲ್ಲಿದ್ದಾನೆ, ಏನೋ ಉಪಕಾರ ಮಾಡಿದ್ದೇನೆ ಮಾಡಿದ್ದಾಗ ಅವರು ಈಗ ಚೆನ್ನಾಗಿದ್ದಾನ, ಅವರಿಗೆ ಸರಿಯಾಯಿತಾ ಮತ್ತೆ ತಿಳ್ಕೊಳ್ಳಬೇಕನ್ನಿಸುತ್ತದೆ. ಒಂದು ಸಲ ಕೊಟ್ಟ ನಂತರ ಸರಿಯಾಗಿರಬಹುದು, ಇದಿರಬಹುದು ಅಂತ ನೋಡ್ಕೊಳ್ತಾ ನಾವು ನೋಡಬೇಕಾ? ಏನೋ ಉಪಕಾರ ಮಾಡಿದ್ದು ಬಿಟ್ಟಿದ್ದು ಅಷ್ಟೇ ಹೊರ ಸರಿಯಾಗಿ ಆಯ್ತಾ 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 ಎಂದು ಕೇಳುತ್ತಾನೆ. ಈಗ ನೋಡು, ಏಕೆಂದರೆ ನಾನು ಮಾಡಿರುವ ಉಪಕಾರ ಅವರಿಗೆ ಉಪಯೋಗವಾಗಿ ಅವರಿಗೆ ಎಲ್ಲ ವಾಸಿ ಆಯ್ತಾ ಎಂದು ತಿಳ್ಕೊಳ್ಳಬೇಕು. ತನ್ನು ಮಾಡಿರುವ ಉಪಕಾರದ ಫಲ ತಿಳ್ಕೊಳ್ಳಬೇಕು. ಅದು ನೋಡಿ ಆಗ್ರಹ ಇದೆ, ಮನಸ್ಸಿದೆ, ಆಸಕ್ತಿ ಎಲ್ಲಿ ಹೋಗುತ್ತಾ ಇದೆ? ಹಾಂ, ಮಾಡಿದ್ದೇವೇ ಬಿಟ್ಟೆ ಭಗವಂತ ನೋಡ್ಕೊಳ್ತಾನೆ. ಈ ಉಪಕಾರ ಮಾಡಿಸಿದ್ದ ನನ್ನ ಕೈಯಿಂದ ಇದು ಭಗವಂತನಿಗೆ ಸರ್ಪಣ ಸಮರ್ಪಣ ಅಂದರೆ ಭಗವಂತನಿಗೆ ಸನ್ನಿಹಿತನಾಗಿದ್ದೇನೆ, ನಾನು ಭಗವದ್ಭಾವದಲ್ಲಿ ಮುಳುಗಿದ್ದೇನೆ, ನನ್ನಿಂದ ಉಪಕಾರ ಮಾಡಿಸಿದ್ದ ಆಯಿತು, ಏನಾಗುತ್ತದೋ ಭಗವಂತ ನೋಡ್ಕೊಳ್ತಾನೆ. ನಾನು ಯೋಚನೆ ಮಾಡಬೇಕಾಗಿಲ್ಲ. ಆದರೆ ಜನರು ಉಪಕಾರ ಮಾಡಿದ ಕಡೆ ಏನಾಯಿತು ಫಲ ನೋಡಬೇಕು. ಅವರು ಮತ್ತೊಂದು ಸಲ ಬಂದರೆ ಮತ್ತೆ ಅವರ ಮೇಲೆ ಸ್ವಲ್ಪ ಏನೋ ವಿಶೇಷ ಕರುಣೆ, ಏಕೆ ಒಂದು ಸಲ ಬಂದಿದ್ದ, ಎರಡನೇ ಸಲ ಉಪಕಾರ ಮಾಡಿದ್ದೇವೆ, ಈಗ ಮೂರನೇ ಸಲ ಕಾಯ್ತಾ ಇರ್ತೀವಿ, ಅಯ್ಯೋ ಅವ್ರು ಬಂದಿಲ್ಲ, ಏಕೆ ನಾನೇ ಮಾಡಿದೆ ಅಲ್ಲವೇ, ನಮ್ಮ ಹತ್ತಿರ ಬರ್ತಾನೆ, ಒಂದು ಶ್ಲೋಕ ಹೇಳಿಕೊಟ್ಟರೆ ಸಾಕು, ನಾಲ್ಕು ದಿವಸ ಶ್ಲೋಕ ಹೇಳಿಕೊಟ್ರೆ, ಐದನೇ ದಿವಸ ಅವ್ರು ಬಂದಿಲ್ಲ ಹೇಳ್ತಾರೆ, ಅವ್ರು ಒಂದು ತಿಂಗಳು ಬಂದರೆ ಸಾಕು, ಈಗ ಅವ್ರು ನಮ್ಮ ನೆಂಟರಾಗಿಬಿಡ್ತಾರೆ. ಇದು ನೋಡು, ಮೋಹ ಬಿಡಲ್ಲ. ಅದಕ್ಕಾಗಿ ಯಾವುದೇ ಆಗಲಿ ನೇರಾಗಿ ಈಶ್ವರನಿಗೆ ಮಾಡು, ಮಧ್ಯದಲ್ಲಿ ಯಾರೇ ಬರಲಿ ಅವರ ಜೊತೆಗೆ ಸಂಬಂಧವೇ ಇಲ್ಲ, ಬೇಡ ಅಲ್ಲವೇ. ಅವರು ಯಾರು, ಎಷ್ಟು ಜನರು ಬಂದರು, ಕೇಳಿದ್ದಾರಾ, ಏನೋ ಮಾಡಿದ್ದರು, ಅದೆಲ್ಲ ಭಗವಂತ ನೋಡ್ಕೊಳ್ತಾನೆ. ನಮ್ಮ ದೃಷ್ಟಿ ಭಗವಂತನ ಭಕ್ತಿಯಲ್ಲಿ ಮುಳುಗುವುದು, ಆ ಆನಂದವನ್ನು ಆಸ್ವಾದನ ಮಾಡುವುದು. ನಾವು ಮಾಡುತ್ತಾ ಇರುವಾಗ ಮಿಕ್ಕ ಜನರು ಕೇಳಿದರೆ ಕೇಳಲಿ, ಅವರೇ ಆನಂದ ಅಷ್ಟೇ ಹೊರತು ಇವರು ಕೇಳಿದ್ದಾರಾ, ಇವರು ಬಂದಿದ್ದಾರಾ, ಇವರು ಮಾಡಿದ್ದಾರಾ ಅಂದರೆ ಏನು ಪರ್ಸನಲ್ ಸಂಬಂಧಗಳಾಗ್ತಾ ಇವೆ, ಅದು ಆಸಕ್ತಿಯನ್ನು ಮಾಡ್ತದೆ. ಆಸಕ್ತಿ ಯಾವುದೇ ಚಿಕ್ಕ ಉಪಕಾರ ಮಾಡು, ಆ ಉಪಕಾರವು ಭಗವಂತನಿಗಾಗಬೇಕೇ ಹೊರತು ನಾನು ಇವರಿಗೆ ಮಾಡ್ತಾ ಇದ್ದೇನೆ ಅಂತ ಅನಿಸಬಾರದು. ನೀವು ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ, ಭಗವಂತನು ನನ್ನ ಸೇವೆ, ನನಗೆ ಅವಕಾಶ ಸಿಕ್ಕಿತು, ಇದು ಸೇವಾ, ಇದು ಭಗವಂತನು ನನಗೆ ಉಪಕಾರ ಮಾಡ್ತಾ ಇದ್ದಾನೆ. ಈ ಸೇವಾ ಅವಕಾಶ ಕೊಟ್ಟು, ಸೇವಕ್ಕೆ ಅವಕಾಶ ಕೊಟ್ಟು ನನಗೆ ಉಪಕಾರ ಮಾಡಿದ, ನಾನೇನು ಉಪಕಾರ ಮಾಡ್ತೀನಿ, ನನ್ನ ಕೈಯಲ್ಲೇನಿದೆ, ಆ ಭಾವ ಇರಬೇಕು. ಆವಾಗಲೇ ಯಾರ ಮೇಲೆ ಆಸಕ್ತಿ ಉಂಟಾಗಲ್ಲ. ಅದಕ್ಕಾಗಿ ಉಪಕಾರ ಮಾಡುತ್ತಾ ಇರುವುದು ಒಂದು ಸಾತ್ವಿಕ ಕೆಲಸ, ನಿಸ್ವಾರ್ಥ ಕೆಲಸ. ಆ ನಿಸ್ವಾರ್ಥ ಸಾತ್ವಿಕಗಳು ಆಸಕ್ತಿಯನ್ನುಂಟು ಮಾಡ್ತವೆ, ಮಾಡಲ್ಲವ? ಯಾರು ಸೇವಾ ಉಪಕಾರ ಮಾಡಲ್ಲವರು ಗೊತ್ತೇ ಆಗಲ್ಲ, ಸೇವೆ ಮಾಡುವವರು ಗೊತ್ತಾಗ್ತದೆ. ಸಾತ್ವಿಕವಾಗಿ ನಿಸ್ವಾರ್ಥವಾಗಿ, ಹೌದು ನಿಸ್ವಾರ್ಥ ನಿಸ್ವಾರ್ಥ ನಿಸ್ವಾರ್ಥದಿಂದ ನೀವು ಹಣ ಕೇಳಿಕೊಳ್ಳಲ್ಲ, ಆದರೆ ಈ ಅಟ್ಯಾಚ್ಮೆಂಟ್ ಶುರುವಾಗ್ತದೆ, ಮಮಕಾರ ಶುರುವಾಗ್ತದೆ. ನೋಡಿ, ಎಲ್ಲಿ ನೀವು ಹಣ ಕೇಳಿಕೊಳ್ಳಲ್ಲ, ಫೀಸ್ ತಗೊಳ್ಳಲ್ಲ, ಕೆಲವರು ನಡೆದು ಪಾಠ ಹೇಳ್ತಾರೆ ಫೀಸ್ ತಗೊಳ್ಳಲ್ಲ, ಬಹ ತುಂಬ ಒಳ್ಳೆಯವರು ಹೇಳ್ತಾರೆ, ಒಳ್ಳೆಯವರೇ, ಆದರೆ ಏನು ಮಾಡಿದ್ದೀವಿ, ಎಲ್ಲಿದ್ದೀವಿ, ಪಡ್ಕೊಂಡಿದ್ದೀಯಾ, ಪಾಸ್ ಆಗಿದ್ದೀಯಾ, ಅದು ನೋಡ್ಕೊಳ್ತಾರೆ. ಪಾಸ್ ಆಗಿದ್ದರೆ ಇದು ನೋಡು, ನಾನು ಪಾಠ ಹೇಳಿದ್ದೆ ಇವರು ಪಾಸ್ ಆಗಿದ್ದ, ನಾನು ಪಾಠ ಹೇಳಿದ್ದವರು ಇವರು ಪಾಸ್ ಆಗಿದ್ದಾರೆ, ಓಹೋ ಅಂದರೆ ನಾನು ಹೇಳುವುದರಿಂದ ಪಾಸ್ ಆಗಿದ್ದರು, ಅವರ ಪಾಸ್ಗೆ ನಿನಗೆ ಸಂಬಂಧ, ಗಂಟಾಯ್ತಾ ಶುರುವಾಯಿತು. ಈಗ ಇದೆಲ್ಲ ಫೀಸ್ ತಗೊಳ್ಳಲ್ಲ, ಆಸಕ್ತಿ ಮಾತ್ರ ಬೇಕಾದಷ್ಟು ಮಾಡ್ಕೊಳ್ತಾನೆ ಅಲ್ಲ, ಇದೇ ಫೀಸು, ದೊಡ್ಡ ಫೀಸು, ಸಂಸಾರದ ಫೀಸು. ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಎಲ್ಲೆಲ್ಲೆಲ್ಲೆಲ್ಲಿ ಮನಸ್ಸು ಜಾರಿ ಹೋಗುತ್ತದೆ ಎಂದು. ಅದಕ್ಕಾಗಿ ನಿಷ್ಕಾಮ ಅಂದ್ರೇನು, ಮಾಡುತ್ತಿರುವ ಒಳ್ಳೆಯ ಕೆಲಸ ಸೇವವು ಭಗವತ್ ಸೇವನೇ ಆಗಲಿ. ಇದರಲ್ಲಿ ಯಾರಿಗೆ ಉಪಕಾರವಾಗುತ್ತದೋ ಭಗವಂತನಿಗೆ ಗೊತ್ತು, ಎಷ್ಟು ಜನರಿಗಾಗುತ್ತದೋ ಭಗವಂತನಿಗೆ ಗೊತ್ತು. ಅದರಿಂದ ಭಗವತ್ ಸೇವದಲ್ಲಿ ನಮ್ಮ ಹೃದಯದಲ್ಲಿ ಭಗವಂತನಿರಬೇಕಷ್ಟೇ, ಮಿಕ್ಕ ಜನರ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬೇಡ, ಪರ್ಸನಲ್ ರಿಲೇಷನ್ಶಿಪ್ಸ್ ಬೇಡ, ಅದು ಆಸಕ್ತಿ ಉಂಟು ಮಾಡ್ತದೆ. ಇದು ಜಡಭರ ತಂದು ಆ ಮರಿ ಕಂಡು ಬಂದರೆ ಏನು ಮಾಡಬಹುದಿತ್ತು? ಓಕೆ, ಮರಿಯನ್ನು ಹೊರಗೆ ತಂದಿದ್ದೀರಿ, ತಂದಿರುವ ಆಶ್ರಮಕ್ಕೆ ತೊಗೊಂಡು ಹೋಗಿದ್ದಿ, ಅಷ್ಟೇ ಒಂದೆರಡು ದಿವಸ ನಂತರ ಇನ್ನು ಬೇರೆ ಜಿಂಕೆಗಳು ಕಂಡು ಬರ್ತವೆ, ಅದು ಓಡಾಡ್ತದೆ, ಆ ಜಿಂಕೆಗಳ ಜೊತೆಗೆ ಹೋದರೆ ಹೋಗಲಿ, ಯಾಕೆ ಚಿಂತೆ ಇಲ್ಲ, ಹೋಗಿಬಿಡ್ತದೆ ನಿಶ್ಚಿಂತವಾಗ. ಅಲ್ಲ, ಅವರೆಲ್ಲೇ ಇಟ್ಕೊಂಡರು, ತಾನೇ ನೋಡಬೇಕಂತೆ, ಅದು ಇಲ್ಲಿಲ್ಲೇ ಆಡುತ್ತದೆ, ತನ್ನ ಸುತ್ತಿ ತಿರುಗಬೇಕು, ಪಕ್ಕಕ್ಕೆ ಹೋದರೆ ಅಯ್ಯೋ ಏನಾಯಿತು, ಏನೋ ತೊಳ ತಿಂದು ಬಿಡ್ತದೋ, ಹುಲಿ ತಿಂದು ಬಿಡ್ತದೋ ಎಂದು ಭಯ. ಈಗ ನೋಡ್ತಾ 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 ಬೇರೆ ಜಿಂಕೆಗಳು ಬಂದರೆ ಅಯ್ಯೋ ಜಿಂಕೆಗಳ ಜೊತೆಗೆ ಹೋಗಬಾರದು, ಅದು ಜಿಂಕೆ ಸ್ವಭಾವ, ಏನು ಕಂಡು ಬಂದರೆ ಹುಲ್ಲು ಕಡ್ಡಿ ತಿಂತಾ ತಿಂತ ಎಲ್ಲೋ ಹೋಗುತ್ತದೆ, ಎಲ್ಲೋ ಹೋದ ಅಯ್ಯೋ ಎಲ್ಲೋ ಹೋಯಿತು, ಕಂಡು ಬಂದಿಲ್ಲ ಕಂಡು ಬಂದಿಲ್ಲ, ಹೊರಗೆ ಹೋಗಿ ಜಪ ಧ್ಯಾನ ಬಿಟ್ಟು ಹುಡುಕಿ 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 ಅದನ್ನು ಕರ್ಕೊಂಡು ಬರು. ಏಕೆ ಕರ್ಕೊಂಡು ಬರೋದಪ್ಪ, ಜಿಂಕೆ ನಿನ್ನ ಜೊತೆಗೆ ಇರಬೇಕಾ, ಜಿಂಕೆ ಜಿಂಕೆಗಳ ಜೊತೆಗೆ ಇರುತ್ತದೆ. ಇಲ್ಲದಿದ್ದರೆ ನೋಡಿ, ಜಿಂಕೆಗಳು ಎಷ್ಟೋ ಇವೆ ಕಾಡಿನಲ್ಲಿ, ಅವರನ್ನೆಲ್ಲ ಕಾಡಿನಲ್ಲಿ ನೋಡಿದ್ದರೆ ಎಷ್ಟು ಜಿಂಕೆಗಳಿರುತ್ತವೆ, ಆ ಜಿಂಕೆಗಳನ್ನೆಲ್ಲ ಯಾರು ನೋಡ್ಕೊಳ್ತಾ ಇದ್ದಾರೆ? ಯಾವುದೋ ಹುಲಿ ಬರುತ್ತೋ ತಿಂದುಬಿಡ್ತದೆ, ತಿಂದುಬಿಟ್ರೆ ನಿಮಗೇನು ಚಿಂತೆ ಆಗ್ತದೆ? ಎಷ್ಟು ಜಿಂಕೆಗಳಿವೆ, ಅವರು ನೋಡೋರು ಯಾರು, ಎಷ್ಟು ದಿನ ಬದುಕುತ್ತದೋ ಬದುಕುತ್ತದೆ. ಅಥವಾ ಯಾವುದೋ ತೋಳ ಹೇಳ್ತಾರ, ವುಲ್ಫ್ಗೆ, ಹಾಂ, ಒಂದು ತೋಳನೋ ಸಿಂಹನೋ ಯಾವುದೋ ದೃಷ್ಟಿಯಲ್ಲಿ ಬಿದ್ದರೆ ಹೋಯಿತು,
ಅದರ ಆಹಾರವಾಗಿ ಬಿಟ್ಟಿತು ಅಷ್ಟೇ. ಜೀವನ ಮುಗೀತು, ಇನ್ನೊಂದು ಜನ್ಮ ಬಂದು ಬಿಡ್ತದೆ ಅಷ್ಟೇ. ಈ ಜಿಂಕೆಗೆ ನಾನೇ ಇರಬೇಕು, ನಾನಿಲ್ಲದಿದ್ದರೆ ಯಾರು? ಅದೆಲ್ಲ ಯಾಕೆ? ಅದೆಲ್ಲ ಯಾಕೆ? ಅದಕ್ಕಾಗಿ ಅನಾಥರ ಮೇಲೆ ದಯ ಇರಲಿ, ಬಟ್ ಪರ್ಸನಲ್ ದಯ ಬೇರೆ. ಇದು ಜನರಿಗೆ ಅರ್ಥವಾಗ್ತಾ ಇಲ್ಲ. ನಾವು ದಯ ತೋರಿಸಬಾರದು ಅಂದರೆ ಕಠಿಣಾತ್ಮ ಅಂದ್ಕೊಳ್ತಾರೆ. ಕಠಿಣಾತ್ಮ ಬೇಡ ಅಂದರೆ ಹೋಗಿ ಪರ್ಸನಲ್ಲಿ ಅಟ್ಯಾಚ್ಮೆಂಟ್ ಮಾಡಿಕೊಳ್ಳಬೇಕು. ಎರಡು ಅಲ್ಲ, ದಯ ಇರಲಿ. ವೈರಾಗ್ಯ ಅಂದರೆ ಮಿಕ್ಕ ಜನರಿಗೆ ಯಾರಿಗೂ ತೊಂದರೆ ಆದರೂ ತಮ್ಮ ಪಾಡಿಗೆ ತಾವಿರುತ್ತಾರೆ, ಏನು ನೋಡುವುದೇ ಅಲ್ಲ. ಕೆಲವರು ಅದು ಮಾಡಿದ್ದಾರೆ. ನಾವು ವಿರಕ್ತರು, ನಮಗೇನಿಲ್ಲ ಅಂದರೆ ಸಂಸಾರದಲ್ಲಿ ಯಾರಿಗೇನೇ ಆಗಲಿ ನಾವೇ ನೋಡಬೇಕಾಗಿಲ್ಲ, ನಮ್ಮದು ನಾವು ನಿಶ್ಚಿಂತವಾಗಿ ಬದುಕಿತೀವಿ ಸಾಕು. ಈ ವೈರಾಗ್ಯ ಸನ್ಯಾಸ ಅಂದರೆ ಅದು ಇರುವವರಿದ್ದಾರೆ, ಸಮಾಜಕ್ಕೇನೇ ಆಗಲಿ ನಾವು ನಿಶ್ಚಿಂತವಾಗಿ. ಅದು ವೈರಾಗ್ಯ ಅಲ್ಲ, ಅದರಲ್ಲಿ ಒಂದು ಕ್ರೂರತ ಇದೆ. ಕ್ರೂರತ ಅಂದರೆ ಉಪೇಕ್ಷೆ ಇದೆ, ಉಪೇಕ್ಷನೂ ಅಲ್ಲ. ಪರ್ಸನಲ್ ದಯ ಅಲ್ಲ, ದಯ ಇರಬೇಕು, ಉಪೇಕ್ಷೆ ಇರಬಾರದು, ದಯ ಇರಬೇಕು, ದಯ ಪರ್ಸನಲ್ಲೂ ಇರಬಾರದು. ಅದೊಂದು ವಿಚಿತ್ರ. ಎಲ್ಲವೂ ಭಗವಂತನಿಗೆ ಸಮರ್ಪಿಸಿ ಭಗವಂತನ ಮೂಲಕ ಎಲ್ಲರ ಮೇಲೆ ಆಗಲಿ. ಆವಾಗ ನಮ್ಮ ಮನಸ್ಸು ಶುದ್ಧವೂ ನಿರ್ಮಲವೂ ದಯಾರ್ದ್ರ ಹೃದಯ ಇರುತ್ತದೆ. ಆಸಕ್ತಿ ಇಲ್ಲದೆ ಮಮಕಾರವಿರಬಾರದು, ದಯಾರ್ದ್ರ ಹೃದಯ ಇರಲಿ, ಕರುಣೆ ಇರಲಿ, ಬಟ್ ಮಮಕಾರ ಬೇಡ. ಈ ಮಮಕಾರ ಕರುಣಕ್ಕೆ ವ್ಯತ್ಯಾಸನೇ ಗೊತ್ತಾಗಲ್ಲ ಜನರಿಗೆ, ಅದು ಅನುಭವಪೂರ್ವಕನೇ ಗೊತ್ತಾಗಬೇಕು. ದಯ ಎಲ್ಲಿದೆ, ಎಷ್ಟರ ಮಟ್ಟಿಗಿರುತ್ತದೆ, ಮತ್ತು ಇದು ದಾಟಿದ್ದರೆ ಅದು ಮಮಕಾರ ಆಗಿಬಿಡ್ತದೆ. ಆ ಮಮಕಾರ ಎಲ್ಲಿ, ದಯ ಎಲ್ಲಿ, ನಿಸ್ವಾರ್ಥವಾದ ನಿಷ್ಕಾಮವಾದ ದಯೆ ಮಮಕಾರ, ವ್ಯತ್ಯಾಸ ಗೊತ್ತಾಗಬೇಕು. ಸತ್ಸಂಗದಿಂದ ಗುರುಗಳ ಮಹನೀಯರ ಸನ್ನಿಧಿಯಲ್ಲಿದ್ದರೆ, ನಮಗೂ ಅನುಭವದಲ್ಲಿ ಸ್ವಲ್ಪ ನೋಡ್ಕೊಳ್ತಾ ಇದ್ದರೆ ಆ ವ್ಯತ್ಯಾಸ ಗೊತ್ತಾಗ್ತದೆ. ಬಾಯಿದಿಂದ ಏನು ಹೇಳಿದರೂ ಹೇಳಬಹುದು, ಅನುಭವ ಪೂರ್ವಕ ಗೊತ್ತಾಗಬೇಕು. ಸತ್ಸಂಗದಲ್ಲಿದ್ದರೆ, ಮಹನೀಯರ ಸನ್ನಿಧಿಯಲ್ಲಿದ್ದರೆ ಅವರು ಎಷ್ಟು ದಯಾರ್ದ್ರ ಹೃದಯ ಇರುತ್ತಾರೆ. ಮತ್ತು ಯಾರೇ ತನ್ನ ಶಿಷ್ಯನಿಗೆ ಹತ್ತಿರಕ್ಕೆ ತನ್ನ ಸೇವೆ ಮಾಡುತ್ತಾ ಇವನಿಗೆ ಏನಾಗಿದ್ದರೂ ಅವರೇನು ವಿಚಲಿತವಾಗಲ್ಲ. ಏಕೆ? ನಾನಲ್ಲ ನೋಡುವನು ಭಗವಂತನಿದ್ದಾನೆ. ತನ್ನ ಪಕ್ಕಕ್ಕಿರುವವನಿಗೆ ಎಷ್ಟು ನೋವಾದರೂ, ಏನು ಭಯಂಕರವಾಗಿದ್ದರೂ, ಆಕ್ಸಿಡೆಂಟ್ ಆದರೂ ಅವರು ವಿಚಲಿತವಾಗಲ್ಲ. ತನ್ನ ಕೈಯಿಂದ ಏನೋ ಮಾಡಿ ನೋಡ್ತಾರೆ ಅಷ್ಟೇ, ಮಿಕ್ಕದ್ರಲ್ಲಿ ಭಗವಂತ ನೋಡು. ಒಂದು ಪಕ್ಕ ಹೃದಯ ಕಂಡು ಬರುತ್ತದೆ ದಯೆ, ಇನ್ನೊಂದು ಪಕ್ಕ ಅನಾಸಕ್ತಿ ಕಂಡು ಬರುತ್ತೆ. ಎರಡೂ ಪಕ್ಕಪಕ್ಕದಲ್ಲೇ ಒಂದೇ ಮನಸ್ಸಿನಲ್ಲಿ ಇರುತ್ತವೆ. ವೈಯಕ್ತಿಕ ಅನಾಸಕ್ತಿ ಇರುತ್ತದೆ, ತನ್ನ ಶಿಷ್ಯರು ತನ್ನ ಆಶ್ರಮ ಜನರು ಎಲ್ಲರ ಮೇಲೆ ದಯೆ ಇರುತ್ತದೆ, ಮತ್ತು ಯಾರ ಮೇಲೆ ಆಸಕ್ತಿ ಇರಲ್ಲ. ಒಂದು ಪಕ್ಕ ದಯೆ ಕಂಡು ಬರ್ತಾ ಇದೆ, ಇನ್ನೊಂದು ಪಕ್ಕ ಏನಾಯಿತು ಎಂದು ಚಿಂತೆ ಇಲ್ಲ. ಆಯಿತು, ಅವ್ರಿಗೆ ಏನಾಯ್ತು ಬೇಕೋ ಔಷಧ ಕೊಟ್ಟು ಇನ್ನೊಬ್ರಿಗೆ ಹೇಳಿಬಿಟ್ಟು ಮತ್ತೆ ತನ್ನ ಸಾಧನ ಮಲಗಿದ್ದ, ಅವ್ರಿಗೆ ಏನಾಯಿತು ಚಿಂತೆನೂ ಇಲ್ಲ. ಅಂದರೆ ಒಂದು ದಯೆ ಇದೆ, ಮತ್ತು ಆಸಕ್ತಿ ಇಲ್ಲ. ಇದೊಂದು ಸೂಕ್ಷ್ಮವಾದ ವಿಷಯ, ಇದು ಗೊತ್ತಾಗಲ್ಲ. ದಯ ಹೆಸರಿನಲ್ಲಿ ಆಸಕ್ತಿ ಪಟ್ಕೊಳ್ತಾ ಇದ್ದಾರೆ ಜನರು. ಆಸಕ್ತಿ ಬೇಡ ಅಂದರೆ ದಯನೂ ಕಲ್ಕೊಳ್ತಾ ಇದ್ದಾರೆ. ಅದು ಆಶ್ಚರ್ಯವಾಗ್ತಾಯಿದೆ. ಎರಡು ಬಗೆ ಜನರನ್ನು ನೋಡಿದ್ದೆ, ಅವರನ್ನು ನೋಡಿದ್ದೆ, ಇವರನ್ನು ನೋಡಿದ್ದೆ, ಅವರನ್ನು ನೋಡಿದೆ, ಅವರು, ಎರಡೂ ಬಗೆ ಜನರು. ಅದು ಬೇಕು. ಭಾಗವತದಲ್ಲಿ, ವೇದಾಂತದಲ್ಲಿ, ಉಪನಿಷತ್ತುಗಳಲ್ಲಿ ಹೇಳಿದ್ದೆಲ್ಲ ಇಲ್ಲಿ ಕಥಾರೂಪವಾಗಿ, ಕಥಾ ಅಂದರೆ ಒಬ್ಬೊಬ್ಬರ ಜೀವನ ಮೂಲಕವಾಗಿ ಹೇಳಿದೆ. ಅಲ್ಲಿ ಹೇಳಿದ್ದೆಲ್ಲ ಇಲ್ಲಿ ಕಂಡು ಬರ್ತದೆ. ಜಡಭರತನಿಗೆ ಆಹಾರಹ ತತ್ ಪೋಷಣ, ಪ್ರತಿದಿನ ಅವರಿಗೆ ಊಟ ಅಂದರೆ ತಿನ್ನುವುದಕ್ಕೆ ಹುಲ್ಲು ಕಡ್ಡಿ ತರಬೇಕು, ತಿನ್ನುತ್ತಾ ಇರಬೇಕು, ತಿನ್ನುತ್ತಾ ಇರುವಾಗ ನೋಡಬೇಕು ಆಹಾ ತಿಂದದ್ದು, ಇವತ್ತು ಹೊಟ್ಟೆ ತುಂಬಿತು, ಮತ್ತೆ ನಾಳೆಗೋಸ್ಕರ ಇರ್ಬೋದು, ಮತ್ತೆ ತಿನ್ನು. ಚಿಕ್ಕ ಮಗುವನ್ನು ಸಾಕುವುದು ಹೇಳ್ತಾರೆ, ಸಾಕಿದ ಹಾಗೆ ಇವರನ್ನು ಸಾಕ್ತಾ ಇದ್ದಾರೆ. ಪೋಷಣ, ಪಾಲನ, ಲಾಲನ, ಪ್ರೀಣನ, ಅನುಧ್ಯಾನೇನ, ಈಗ ಅಷ್ಟೇ ಅಲ್ಲ, ಈಗ ಅನುಧ್ಯಾನ ಶುರುವಾಯಿತು. ಅದರ ಬಗ್ಗೆ ಕಂಡು ಬರದಿದ್ದರೆ ಏನಾಯಿತು? ಜಪ ಮಾಡ್ತಾ ಇರುವಾಗ ಅದು ಕಂಡು ಬಂದಿಲ್ಲ, ಎಲ್ಲೇ ಹೋಯ್ತದೆ, ಅದಕ್ಕೆ ಹೊರಗೂ ಹೋಗ್ತಾ ಇದ್ದರೆ, ಅಯ್ಯೋದು ಹೊರಗೆ ಹೋಗ್ತಾ ಇದೆ, ಹೋಗ್ತಾ ಇದೆ, ಓಕೆ ಬರುತ್ತದೆ, ಅಲ್ಲಿವರೆಗೆ ಹೋದಾಗ ಕಂಡು ಬರ್ತಾ ಇದೆಲ್ಲ ಪರವಾಗಿಲ್ಲ. ಮತ್ತೆ ಮತ್ತೆ ಕಣ್ಣು ಮುಚ್ಕೊಂಡಾಗ ಆ ದೂರ ಹೋಯ್ತೋ ಏನೋ, ಮತ್ತೆ ಕಣ್ಣು ತೆಗೆಯೋದು, ಮನೆ ಜಪ ಮಾಡಿದ್ರು ಏನು, ಓಂ ಓಂ, ಅದು ಎಷ್ಟುವರೆಗೆ ಹೋಯ್ತು ಎಂದು, ಮತ್ತೇನು ತುಂಬ ದೂರ ಹೋದರೆ ಜಪಮಾಲ ಪಕ್ಕಕ್ಕಿಟ್ಟು ಹಂಗೆ ತರುತ್ತೆ, ಹಂಗೆ ಇಲ್ಲಿಟ್ಟು ಮತ್ತೆ ಜಪ. ಏನಾಯ್ತಪ್ಪ ಜಪಮಾಲವೆಲ್ಲ, ಇದು ವಿಶ್ವಾಮಿತ್ರನ ತಪಸ್ಸಾಗಿಬಿಟ್ಟಿತ್ತು ಅಲ್ಲ. ಅಪ್ಸರಸ ಅಂದರೆ ಅಪ್ಸರಸನೇ ಬೇಕಾಗಿಲ್ಲ, ಜಿಂಕೆನೇ ಅಪ್ಸರಸ ಆಗುತ್ತದೆ. ಮೋಹಕ್ಕೆ ಯಾವ ವಸ್ತುವೇ ಆಗಬಹುದು, ವಸ್ತು ಸಾಕು, ಒಂದು ಕುರ್ಚಿ, ಒಂದು ಟೇಬಲ್ ಸಾಕು, ಒಂದೇನೋ ಪುಸ್ತಕ ಸಾಕು, ಅಯ್ಯೋ ನನ್ನದು ಪುಸ್ತಕ ಹೋಯಿತು ಅಂದರೆ ಆಯಿತು, ಅದು ಮೋಹವೇ. ವಸ್ತುವೇ ಆಗಬಹುದು, ಮನುಷ್ಯರೇ ಬೇಕಾಗಿಲ್ಲ ಮೋಹಕ್ಕೆ. ಮೋಹ ಎನ್ನುವುದು ಮನಸ್ಸಿನ ಗುಣವೇ ಹೊರತು ಅವರು ವ್ಯಕ್ತಿ, ಪುರುಷನ, ಸ್ತ್ರೀಯ, ವಸ್ತುವ, ದೊಡ್ಡದ, ಚಿಕ್ಕದ, ಅದಲ್ಲ ಮೋಹ. ಮೋಹವೇ ಅಷ್ಟೇ, ಮನಸ್ಸಿನ ಭಾವ ಯಾರೇ ಆಗಲಿ, ಎಷ್ಟೇ ಜನರಾಗಲಿ. ಅದರಿಂದ ಅನುಧ್ಯಾನೇನ ಆತ್ಮನಿಯಮಃ ಸಹಯಮಃ, ಏನಾಗ್ತಾ ಇದೆ, ನಿಯಮಗಳು. ನಿಯಮ ಅಂದರೆ ಬಾಹ್ಯ ನಿಯಮಗಳಿರುತ್ತೆ ನೋಡಿ, ಮಡಿ ಆಚಾರ, ನಿತ್ಯ ಸಮಯ ಕೇಳುವುದು, ಸಂಧ್ಯಾವಂದನಾದಿಗಳು ಮಾಡುವುದು, ಜಪ ಮಾಡುವುದು, ನಿಯಮಗಳೆಲ್ಲ ಮಧ್ಯ ಮಧ್ಯದಲ್ಲಿ
ನಿಂತು ಹೋಗುತ್ತಾ ಇದೆ, ಡಿಸ್ಟರ್ಬ್ ಆಗುತ್ತಾ ಇವೆ. ಯಮ ಅಂದರೆ ಹೃದಯ ಗುಣಗಳು, ಯಾರ ಮೇಲೆ ಆಸಕ್ತಿ ಮೋಹ ಬೇಡ, ಎಲ್ಲರ ಮೇಲೆ ಸಮಾನ ಭಾವದಿಂದ ಪ್ರೀತಿ, ನಿಸ್ವಾರ್ಥ ಪ್ರೀತಿ. ಪ್ರೀತಿ ಇರಬೇಕು ನಿಸ್ವಾರ್ಥವಾಗಿ, ಪರ್ಸನಲ್ ಪ್ರೀತಿ ಬೇಡ, ಎಲ್ಲರ ಮೇಲೆ ಸಮಾನ ಪ್ರೀತಿ. ಇಲ್ಲಿ ನಿಯಮಾಹ ಸಹಯಮಾಹ ಪುರುಷ ಪರಿಚರ್ಯಾದಯ ಏಕೈಕಶಃ ಕತಿಪಯೇನ ಅಹರ್ಗಣೇನ ಕೆಲವೇ ದಿವಸಗಳಲ್ಲಿ ವಿಯುಜ್ಯಮಾನ. ಮಧ್ಯ ಮಧ್ಯ ಡಿಸ್ಟರ್ಬ್ ಆಗಿ ಒಂದು ದಿವಸ ಜಪ ಧ್ಯಾನ ಕಡಿಮೆ ಆಗುತ್ತಿತ್ತು. ಒಂದು ದಿವಸ ಜಪ 2 ಗಂಟೆ ಮಾಡುವುದು 1 ಗಂಟೆ ಆಗಿಬಿಟ್ಟಿತ್ತು. ಒಂದು ದಿವಸ ಜಪನೇ ಹೋಗುತ್ತಿತ್ತು ಅಲ್ಲವೇ. ಜಪ ಧ್ಯಾನ ಮಾಡುವುದು, ಸ್ನಾನ ಅನುಷ್ಠಾನ ಮಾಡುವುದಕ್ಕೆ ಸಮಯವಾಯಿತು. ಅಯ್ಯೋ ಪಾಪ ಜಿಂಕೆ ಇದೆ, ಹೋಗ್ತೀನಿ ಸ್ನಾನಕ್ಕೆ ಹೋಗ್ತೀನಿ, ಇದು ನೋಡ್ತಾ ಜಿಂಕೆ ನೋಡ್ತಾ ಇವು ಸ್ನಾನಕ್ಕೆ ಹೋಗ್ತೀನಿ ಹೋಗ್ತೀನಿ ಅಂದರೆ ಅದು ಟೈಮ್ ಆಗುತ್ತಾ ಇದೆ, ಸ್ನಾನಕ್ಕೆ ಸಮಯಕ್ಕೆ ಆಗುತ್ತಾ ಇಲ್ಲ, ಜಪ ಆಗ್ತಾ ಇಲ್ಲ, ಇದನ್ನು ನೋಡ್ತಾ ನೋಡ್ತಾ ಟೈಮ್ಗೆ ಹೋಗುತ್ತಾ ಇದೆ. ಅಂದರೆ ಕೆಲವು ದಿವಸ ಕಡಿಮೆ ಆಗುತ್ತಾ ಇವೆ, ಕೆಲವು ದಿವಸ ಬಿಟ್ಟೇ ಹೋಗುತ್ತಾ ಇವೆ ಜಪ ಧ್ಯಾನಗಳು, ಸ್ನಾನ ಅನುಷ್ಠಾನಗಳು. ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಕತಿಪಯೇನ ಅಹರ್ಗಣೇನ ವಿಯುಜ್ಯಮಾನ ಕಿಲ ಸರ್ವಯೇವ ಉದವಸನ್. ಕೆಲವು ದಿವಸ ಪೂರ್ತಿ ನಿಂತು ಹೋಯಿತು, ಜಪ ಇಲ್ಲ, ಧ್ಯಾನ ಇಲ್ಲ, ಅವತ್ತು ಏನಿಲ್ಲ, ಈಗ ಜಿಂಕೆನೆ ಆಯ್ತಾ. ಅಹೋ ಬತಾಯಂ ಹರಿಣ ಕುಣಕಃ, ಅದರ ಬಗ್ಗೆ ಏಕೆ ಇಷ್ಟೆಲ್ಲ ಅಂದರೆ ಮನಸ್ಸಿನಲ್ಲಿ ಬಂತು. ಅಯ್ಯೋ ಪಾಪ ಅವರಿಗೆ ಯಾರೂ ಇಲ್ಲ, ಅಯ್ಯೋ ಅನಾಥ ಜಿಂಕೆ ಮನಸ್ಸಿನಲ್ಲಿ. ಅಯ್ಯೋ ಅಹೋ ಅಹೋ ಬತಾಯಂ, ಸಂಸ್ಕೃತದಲ್ಲಿ ನೋಡಿ ಅಹೋ ಬತ, ಅಯ್ಯೋ ಪಾಪ. ಅಹೋ ಬತಾಯಂ ಹರಿಣ ಕುಣಕಃ, ಹರಿಣ ಕುಣಕಃ ಅಂದರೆ ಜಿಂಕೆಯ ಮರಿ, ಕುಣಕ ಹರಿಣ, ಹರಿಣ ಅಂದರೆ ಜಿಂಕೆ, ಹರಿಣ ಕುಣಕಃ ಜಿಂಕೆಯ ಮರಿ, ಹರಿಣ ಕುಣಕಃ ಕೃಪಣಃ ಪಾಪ ಯಾರಿಲ್ಲ. ಈಶ್ವರ ರಥಚರಣ ಪರಿಭ್ರಮಣರಯೇಣ ಸಗುಣ ಸುಹೃದ್ ಬಂಧುಭ್ಯಃ ಪರಿವರ್. ಭಗವಂತನ ಚಕ್ರ ನೋಡುವ, ಅಯ್ಯೋ ಭಗವಂತನೇ ಪಾಪ ಇದಕ್ಕೆ ಅನ್ಯಾಯ ಮಾಡಿದ, ತಾಯಿ ಇಲ್ಲ, ತನ್ನ ಜಿಂಕೆಗಳ ಗುಂಪು ಇಲ್ಲ, ಅಯ್ಯೋ ಭಗವಂತ ಇದಕ್ಕೆ ಅನ್ಯಾಯ ಮಾಡಿದ. ಭಗವಂತನ ಅನ್ಯಾಯ ಮಾಡಿದನಂತೆ ಇವರು ನ್ಯಾಯ ಮಾಡ್ತಾರಂತೆ. ನೋಡು, ಭಗವಂತನ ಅನ್ಯಾಯ ಮಾಡಿದರೆ ಭಗವಂತನಿಗೆ ಎದುರಿಸಿ ನೀವು ನ್ಯಾಯ ಮಾಡ್ತೀಯ? ಅದೊಂದು ಮೋಹ ಬಂದರೆ ಅದಕ್ಕೆ ತರ್ಕ ಇಲ್ಲ. ಹಾಗೆ ಮೋಹ ಬಂದರೆ ಏನೇನೋ ನೋಡ್ಕೊಳ್ತದೆ, ಏನೇನೋ ಮಾತು, ತಾನೇನೋ ದೊಡ್ಡ ಕೆಲಸ ಮಾಡುತ್ತಾ ಇದ್ದಂತೆ, ತನ್ನಂಥವ್ರು ಯಾರು ಇಲ್ಲ, ಪಾಪ ನೋಡು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನಾನು ಎಲ್ಲದಿದ್ದರೆ ಪಾಪ ಅದರ ಗತೆ ಏನಾಗಬೇಕು, ನಾನು ಬೇಗ ಸತ್ತು ಹೋದರೆ ಈ ಮರಿಕೇನಾಗಬೇಕು ಅಲ್ಲ. ಕೃಪಣ ಈಶ್ವರ ರಥಚರಣ ಪರಿಭ್ರಮಣರಯೇನ ಸ್ವಗುಣ ಹೃದ ಸುಹೃದ್ ಬಂಧುಭ್ಯಃ ಪರಿವರ್ಜಿತ, ತನಗೆ ಯಾರು ಇಲ್ಲ ಪಾಪ, ಶರಣಂಚ ಮಾಮ ಅಪಸ, ಯಾರು ಇಲ್ಲದೇ ಇರುವಾಗ ನನ್ನನ್ನು ಶರಣು ಹೊಕ್ಕಿತು. ಹಾಂ, ಓಕೆ, ಶರಣು ಹೊಕ್ಕಿದರನ್ನು ಬಿಡಬಾರದು, ಶರಣಾಗತ ರಕ್ಷಣೆ ಮಾಡಬೇಕು. ಇದಕ್ಕೆ ಸ್ವಲ್ಪ ಆಧ್ಯಾತ್ಮಿಕ ಸೇರಿಸಿದೆ, ಯಾವುದಕ್ಕೆ, ತನ್ನ ಮೋಹಕ್ಕೆ ಆಧ್ಯಾತ್ಮಿಕ ಗುಣ ಸೇರಿಸಿದ. ಶರಣಾಗತ ರಕ್ಷಣೆ ಮಾಡಬೇಕು, ತನ್ನ ಮೋಹ ರಕ್ಷಣೆ ಮಾಡಬೇಕೆನ್ನುವುದಕ್ಕೆ ಶರಣಾಗತ ರಕ್ಷಣಾ ಎಂದು ಹೆಸರು ಹೇಳಿಬಿಟ್ಟ. ಆಗುತ್ತದೆ ಅಲ್ಲ. ತನ್ನ ಮಮಕಾರಕ್ಕೆ ದಯ ಎಂದು ಹೇಳ್ತಾರೆ, ತನ್ನ ಉಪೇಕ್ಷಕ್ಕೆ ವೈರಾಗ್ಯ ಎಂದು ಹೇಳ್ತಾರೆ. ಅದಕ್ಕಿದಕ್ಕೆ ವ್ಯತ್ಯಾಸ ಗೊತ್ತಾಗಲ್ಲ. ತುಂಬ ದೊಡ್ಡ ಸಮಸ್ಯೆ ಏನೆಂದರೆ, ಸದ್ಗುಣಕ್ಕೆ ಇದಕ್ಕೆ ವ್ಯತ್ಯಾಸನೇ ಗೊತ್ತಾಗಲ್ಲ, ಒಂದೇ ಬಗೆ ಇರುತ್ತದೆ. ರತ್ನಕ್ಕೆ ಸಾಮಾನ್ಯ ಕಲ್ಲು ಒಂದು ಏನಂತಾರೆ, ಗ್ಲಾಸ್ ಪೀಸ್ ಏನು ಹೇಳ್ತಾರೆ, ಕಾಚಿನ ಪೀಸನ್ನು ಒಂದು ಏನು ರತ್ನ ಹಾಗೆ ಒಂದು ಡಿಸೈನ್ ಆಗಿ ಮಾಡಿಬಿಟ್ಟು ತಂದುಬಿಟ್ರಪ್ಪ, ರತ್ನ ಹಾಗೆ ಎಷ್ಟು ಹೊಳೆಯುತ್ತಾ ಇದೆ ಅನಿಸುತ್ತೆ ಅಲ್ಲವೇ. ನೀವು ಈ ಲೈಟ್ನಲ್ಲಿ ಇಟ್ಟರೆ ಒಂದು ಗಾಜಿನ ಪೀಸನ್ನು ಸರಿಯಾಗಿ ಒಂದು ಒಂದು ಸೈಜಿನಲ್ಲಿ ಒಂದು ಸುಂದರವಾದ ಆಕಾರದಲ್ಲಿ ಕತ್ತರಿಸಿ ತಂದರೆ, ಅಯ್ಯೋ ಇದು ನೋಡಿದರೆ ರತ್ನ ರತ್ನ ಅನಿಸುತ್ತದೆ ನನಗಲ್ವಾ. ಅದರಲ್ಲಿ ಕೆಲವು ಕಲರ್ ಹಾಕಬಹುದು. ಈ ಕಾಲದಲ್ಲಿ ನೀವು ಗಾಜಿನ, ಈ ಕಾಲದಲ್ಲಿ ಗಾಜಿನ ಸೀಸೆಗಳೇ ಬರುತ್ತಾ ಇಲ್ಲ, ಎಲ್ಲ ಪ್ಲಾಸ್ಟಿಕ್ಕೇ ಬರುತ್ತಾ ಇದೆ. ಪೂರ್ವ ಕಾಲದಲ್ಲಿ ಈಗಲೂ ಇರಬಹುದು, ಎಲ್ಲೋ ಕೆಲವು ಆ ಗಾಜಿನಲ್ಲಿ ಕೆಲವರು ಕಲರ್ ಹಾಕಬಹುದು ಗೊತ್ತಾ, ಬ್ಲೂ ಕಲರ್ ಹಾಕಬಹುದು, ಗ್ರೀನ್ ಕಲರ್ ಹಾಕಬಹುದು, ರೆಡ್ ಕಲರ್ ಹಾಕಬಹುದು ಆ ಗಾಜಿಗೆ. ಆ ಗಾಜಿಗೆ ರೆಡ್ ಕಲರೋ ಬ್ಲೂ ಕಲರೋ ಗ್ರೀನ್ ಕಲರೋ ಹಾಕಿರುವ ಗಾಜನ್ನು ಒಂದು ವಜ್ರ ಹಾಗೆ ಒಂದು ರತ್ನ ಹಾಗೆ ಡಿಸೈನ್ ಮಾಡಿ ಕತ್ತರಿಸಿ ತಂದರೆ ನಿಮಗೆ ಗೊತ್ತಾಗ್ತದೆ ರತ್ನ ಯಾವುದೋ, ಗಾಜಿನ ತುಂಡು ಯಾವುದೋ ಗೊತ್ತಾಗ್ತದೆ? ಗೊತ್ತೇ ಆಗಲ್ಲ. ಅಯ್ಯೋ ಇದು ವಜ್ರ, ಇದು ರತ್ನ ರತ್ನ ಅನಿಸುತ್ತದೆ, ಕೊಟ್ಟರು ತೊಗೊಂಡೇ ಬಿಡ್ತಾರೆ. ಆ ರತ್ನಗಳ ವ್ಯಾಪಾರಿ ಇರುತ್ತಾನೆ ಅವನಿಗೆ ಗೊತ್ತಾಗ್ತದೆ, ನಮಗೇನು ಗೊತ್ತೇ ಆಗಲ್ಲ. ನಮಗಂದ್ರೆ ಅವ್ರು ನಿಮ್ಗೆ ಗೊತ್ತಾಗಲ್ಲ, ನನ್ನಂಥದ್ದು ಏನು ಗೊತ್ತಾಗಲ್ಲ, ಇಲ್ಲಿ ಎಲ್ಲ ಒಂದೇ ಕಂಡು ಬರ್ತದೆ, ನಮಗೆಲ್ಲ ಬಣ್ಣಗಳು ಒಂದೇ ಕಂಡು ಬರ್ತದೆ, ಎಲ್ಲ ಒಂದೇ ಬಣ್ಣಗಳು. ಅದರಿಂದ ಅದು ಕೈಯಲ್ಲಿ ಇಟ್ಕೊಂಡ್ರೆ ಅವ್ರು ನೋಡಿ 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 ಹೀಗೆ ಹೀಗೆ ತಕ್ಷಣ ಒಂದು 5-10 ಸೆಕೆಂಡಿಗೆ ಗೊತ್ತು ಮಾಡ್ತಾರೆ, ಇದೆಲ್ಲ ಹೇಳ್ಬಿಡ್ತಾರೆ ಅಲ್ಲವಾ. ಅದಕ್ಕಿಂತ ಚೆನ್ನಾಗಿ ಹೊಳಿತದೆ, ಹೆಚ್ಚು ಹೊಳೆದರೂ ಇದೆಲ್ಲ ರತ್ನ ಹೇಳ್ಬಿಡ್ತಾನೆ ಅವ್ರಿಗೆ, ಗೊತ್ತು ಅವ್ರು ಗೊತ್ತೇ ಮಾಡಿಬಿಡ್ತಾನೆ, ನಮಗೇನು ಗೊತ್ತೇ ಆಗಲ್ಲ. ಹಾಗೆ ಮಮಕಾರಕ್ಕೆ ನಿಜವಾದ ನಿಸ್ವಾರ್ಥ ಪ್ರೀತಿಗೆ ವ್ಯತ್ಯಾಸನೇ ಗೊತ್ತಾಗಲ್ಲ, ವ್ಯತ್ಯಾಸನೇ ಗೊತ್ತಾಗ, ಸೂಕ್ಷ್ಮವಾಗಿರುತ್ತದೆ ಅದು. ಸ್ವಲ್ಪ ಅನುಭವಪೂರ್ವಕ ಸತ್ಸಾಂಗತ್ಯದಿಂದ ಅನುಭವದಲ್ಲೇ ನೋಡಬೇಕು, ನನ್ನ ಮನಸ್ಸು ವಿಕ್ಷೇಪವಾಗುತ್ತಾ ಇದೆಯಾ, ನಿರ್ಮಲ ನಿರ್ಭಯವಾಗಿ ನಿರಹಂಕಾರವಾಗುತ್ತಾ ಇದೆಯಾ, ನಾನು ಪೂರ್ತಿ ನಿಜವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೀನಾ, ಅಥವಾ ನಾನು ವೈಯಕ್ತಿಕ ಕರುಣೆ ತೋರಿಸ್ತಾ ಇದ್ದೀರಾ, ಈ ವ್ಯತ್ಯಾಸ ಗೊತ್ತಾಗಬೇಕು. ನಾವು ಗಮನಿಸಿಕೊಂಡ್ರೆ ಗೊತ್ತಾಗ್ತದೆ,
ಮನಸ್ಸು ನಿಜವಾಗಿ ಶುದ್ಧ ಸಾತ್ವಿಕವಾಗಬೇಕು, ಅಲ್ಲಿ ಯಾವುದಕ್ಕೆ ಅಂಟಿಕೊಳ್ಳಲ್ಲ. ಆದರೂ ಹೃದಯ ಮಾತ್ರ ಪ್ರೀತಿ ಕರುಣದಿಂದ ತುಂಬಿರುತ್ತದೆ. ಆ ವ್ಯತ್ಯಾಸ ಗೊತ್ತಾಗಬೇಕು. ಅದರಿಂದ ನನ್ನನ್ನು ಶರಣ ಹೊಕ್ಕಿದಳು, ನಾನು ನೋಡಲೇಬೇಕು. ಅದರಿಂದ ಕುಶಕಶ ಕುಶ ಕುಸುಮ, ಕುಶ ಅಂದರೆ ದರ್ಭಗಳು, ಕುಸುಮ ಅಂದರೆ ಹೂಗಳು, ಕುಶ ಕುಸುಮ ಸಮಿತ್ ಫಲಾಶ ಫಲ ಮೂಲ ಉದಕ ಉದಕಾನಿ ಆಹರಿಷ್ಯಮಾಣ, ದರ್ಭಗಳು ಹೂಗಳು ಇನ್ನೇನಾದರೂ ಕಂದಮೂಲಗಳು ಹಣ್ಣುಗಳು ಅದು ತಗೊಂಡು ಬರುವಾಗ ಜಿಂಕೆಯನ್ನು ಜೊತೆಗೆ ತಗೊಂಡು ಹೋಗೋದು. ಅದು ಹೋಗುತ್ತಾ ಇರುವಾಗ ಜಿಂಕೆ ಇರುತ್ತದೆ ಅಲ್ಲೆಲ್ಲ ಏನು ಹರತಾ ಹರತಾ ಅಲ್ಲೆಲ್ಲೆಲ್ಲೇ ಎಲ್ಲ ಕಡೆ ಹೋಗುತ್ತದೆ. ಅಯ್ಯೋ ಅದೆಲ್ಲಿ ಹೋಗುತ್ತದೆ ನೋಡುವುದು, ಅದನ್ನು ನೋಡಿ ಅದನ್ನು ಹಿಡ್ಕೊಂಡು ಅಲ್ಲೇ ಇರುವುದು ಅಲ್ಲ. ಆ ಹಣ್ಣುಗಳಿಗೆ ಹೋದರೆ ಎರಡೆರಡು ಗಂಟೆ ನಾಲ್ಕು ಗಂಟೆ ಅಲ್ಲೇ ಹೋಗೋದು, ನಿಮ್ಮ ಅನುಷ್ಠಾನ ಪಕ್ಕಕ್ಕೆ ಹೋಗಿ. ಹೀಗೆ ವೃಕಸಾಲ ವೃಕಾದಿಭ್ಯ ದಾರಿಯಲ್ಲಿ ತೋಳಗಳು ಇನ್ನೇನು ಕಂಡು ಬಂದ ಅಯ್ಯೋ ತೋಳ ಬರ್ತದೇನು ತಗೊಂಡು ಹೋಗ ಇದನ್ನು ಹೋಗ್ತದೆ ಅದನ್ನು ರಕ್ಷಿಸ್ತದೆ. ಭಯಂ ಆಶಂ ಸಮಾನೋ ಯದಾ ಸಹ, ಅದಕ್ಕೋಸ್ಕರ ಹೋದಾಗ ಈ ಆಶ್ರಮದಲ್ಲಿ ಬಿಟ್ಟು ಹೋಗುತ್ತಿದ್ದ ಅಲ್ಲವೇ. ಕೆಲವೊಮ್ಮೆ ಹಣ್ಣುಗಳು ಹತ್ತಿರ ಇರುತ್ತವೆ, ಕೆಲವೊಮ್ಮೆ ಈ ಹತ್ತಿರ ಮರಗಳಲ್ಲೂ ನೀವು ಹಣ್ಣೆಲ್ಲ ಕಿತ್ಕೊಂಡು ಬಿಟ್ಟರೆ ದೂರ ಹೋಗಬೇಕಾಗ್ತದೆ ಸ್ವಲ್ಪ ಅಲ್ಲಿ ದೂರ ಹಾರಗಳು. ಆ ದೂರ ಹೋಗಿದ್ದರೆ ಇದು ಆಶ್ರಮದಲ್ಲಿ ಬಿಟ್ಟು ಬಂದ, ತೋಳ ಬರುತ್ತದೋ ಏನೋ ಅಲ್ಲವೇ, ಬಂದದನ್ನು ತಿಂದು ಬಿಟ್ಟಿತೋ ಏನೋ ಭಯ, ಅವ್ರ ಮನಸ್ಸೆಲ್ಲ ಅದರ ಮೇಲೆ ಆಯ್ತಾ. ವೃಕಾದಿಭ್ಯೋ ಭಯಮ ಆಶಂ ಸಮಾನೋ ಯದಾ ಸಹ ಹರಿಣ ಕುಣಕೇನ ವನಂ ಸಮಾವಿಶತಿ ಕಾರ್ಪಣ್ಯಾತ್ ಕಂದೆ, ಅದರಿಂದ ಆಸಕ್ತಿಯಿಂದ ತನ್ನ ಭುಜ ಮೇಲೆ ಇಟ್ಕೊಳ್ಳುವುದು, ಏಕೆಂದರೆ ಅದೆಲ್ಲ ತೋಳ ತಗೊಂಡು ಹೋಗ್ತದೆ ಏನೋ. ಕೆಲವೊಮ್ಮೆ ಅದನ್ನೇ ಕೈಯಲ್ಲಿ ಇಟ್ಕೊಳ್ಳುವುದು, ಹಾಗೆ ಇಡುವುದು, ಈಗ ಎಲ್ಲ ಶುರುವಾಯ್ತು ಎಲ್ಲ ಬೇಡ. ವೈ ಕೃಪಣ ಏನು ವಾಲಕಹೋ ಮೃತ ಹರಿಣಿ ಸುತೋ ಅಹೋ ಮಾನಾರ್ಯ ಠೀಕಸಯ್ಯೋ, ನನ್ನಂಥ ದರದೃಷ್ಟವಂತನಿಗೆ ಪಾಪ ನೋಡು, ನನಗೆ ನನ್ನ ಹತ್ತಿರ ಬಂದು ಶರಣು ಹೊಕ್ಕಿತು, ನಾನು ಪಾಪ ನೋಡಬೇಕಾಯಿತು, ನನಗಿದು ಸೌಭಾಗ್ಯ ಸಿಕ್ಕಿತು ಅದನ್ನು ನೋಡುವುದಕ್ಕೆ. ಷಟಕಿರಾತ ಮತೇರ ಕೃತ ಸುಕೃತಸ್ಯ ಕೂತ ವಿಶ್ರಂಭ ಆತ್ಮ ಪ್ರತ್ಯಯೇನ ತದ ವಿಗಣಯನ್ ಸುಜನ ಇವಾಗಮಿಷ್ಯತಿ. ನನ್ನನ್ನು ನನ್ನನ್ನೇ ಪಾಪ ತಾಯಿ ಅಂದ್ಕೊಳ್ತಾ ಇದ್ದಾಳೆ, ನನ್ನನ್ನೇ ಪಾಪ ತಂದೆ ಅಂದ್ಕೊಳ್ತಾ ಇದ್ದಾರೆ. ಅಯ್ಯೋ ಪಾಪ ಅದಕ್ಕೆ ಗೊತ್ತಿಲ್ಲ, ತನಗೆ ಹತ್ತಿರ ಬಂದರೆ ನನ್ನನ್ನೇ ತಾಯಿ ಅಂದ್ಕೊಳ್ತಾ ಇದ್ದಾರೆ. ನಿನ್ನನ್ನು ತಾಯಿ ಎಂದು ಕರೆದರೆ ನನಗೆ ಯಾರೂ ಇಲ್ಲ ಅಂದರೆ ಕರಗಿ ಹೋಗಿ ಆಯ್ತು ಆಯ್ತು ನಾನು ತಾಯಿ ಆಗಿಬಿಡ್ತೀನಿ ಅಂದರೆ, ನೀನೇ ತಂದೆ ನನಗೆ ಯಾರಿಲ್ಲ ಗುರುಗಳೇ ಅಂದರೆ ಅಯ್ಯೋ ನಾನೇ ಆಗಿಬಿಡ್ತೀನಿ ಅಂದರೆ, ನಾನು ಯಾರಿಗೂ ಅಲ್ಲ ತಾಯಿ ಅಲ್ಲ ತಂದೆ ಅಲ್ಲ, ಎಲ್ಲರಿಗೂ ಭಗವಂತನೇ, ನಾವು ಸುಮ್ಮನೆ ನಿಮಿತ್ತ ಮಾತ್ರ. ಅದು ಸ್ಪಷ್ಟವಾಗಬೇಕು. ಅಪಿಕ್ಷೇಮೇಣ ಅಸ್ಮಿನ್ ಆಶ್ರಮೋಪವನೆ ಶಶ್ವಾಣಿ ಚರಂತನ್ ದೇವಗುಪ್ತಂ ದ್ರಕ್ಷಾಮಿ ಅಪಿಚ ಬೃಕ. ಎಷ್ಟಲಿಗೆ ನಡೆಯುತ್ತಾ ಇದೆ, ಮೋಹ ತುಂಬ ಬರೆದಿದ್ದರು, ಇಷ್ಟೆಲ್ಲ ಬೇಕಾಗಿಲ್ಲ, ನಾವು ಮಿಕ್ಕದ ನಾಳೆ ಹೇಳೋಣ, ಟೈಮ್ ಆಯಿತು. ಇದೇ ಇದೇ ಮಾಡುತ್ತಾ ಇರುವಾಗ ಇನ್ನೂ ಒಂದೆರಡು ಹೇಳ್ತಾರೆ. ಒಂದು ದಿವಸ ಏನಾಗುತ್ತದೆ ನೋಡಿ, ಅವರ ಗತಿ ಎಲ್ಲಿ ಮೋಹ ಇರುತ್ತದೋ ಮೋಹಕ್ಕೆ ಫಲವೇನು, ದುಃಖ, ಅದೇ ಆಗುತ್ತದೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.